अचतुर्वदनो ब्रह्मा द्विबाहुरपरो हरिः अपाललोचनशम्भुः भगवान् बादरायणः श्रीगुरुभ्यो नमः हरिः वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः शङ्कराचार्यसच्छिष्यम् ज्ञानिराजं तपस्विनं नैश्चर्म्यसिद्धिकर्तारं सुरेश्वरमहं भजे वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः भगवद्भक्तरु ಶಂಕರಾಚಾರ್ಯ ಜಗದ್ಗುರುಗಳ ಪರಮ ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಶುಭೋದಯವನ್ನು ಕೋರುತ್ತಾ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶೋಭಕ ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಒಳ್ಳೆ ದಿವಸ ಇಂದು ವಾರ ಬುಧವಾರ 2023 ಇಸ್ವಿ ಅಕ್ಟೋಬರ್ 11 ತಾರೀಕಿನ ಬುಧವಾರ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಆದರ ಪೂರ್ವಕವಾದ ಪ್ರೇಮ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಭಗವಾನ್ ಸುರೇಶ್ವರಾಚಾರ್ಯರವರ ಮೇರು ಕೃತಿ ವೇದಾಂತ ದರ್ಶನದಲ್ಲಿ ಶ್ರೇಷ್ಠವಾಗಿರುವ ಒಂದು ವೇದಾಂತ ಪ್ರಕರಣ ರತ್ನ ನೈಷ್ಕರ್ಮ್ಯ ಸಿದ್ಧಿ ಇದನ್ ಕುರಿತು ಪ್ರವಚನವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಓಂ ಕಾನಿಲಾಜ್ಞಬ್ಧರಿತ್ರಿಯಂತಂ ಸಕ್ಪಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ
अविद्या ग्रंथि भेदिनी ओम शांति शांति शांति। ಇಂದು ನೈಷಮ್ಯ ಸಿದ್ಧಿಯಲ್ಲಿ ಒಂದನೇ ಅಧ್ಯಾಯ 45ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. 1:45 ಶ್ರೀ ಸುರೇಶ್ವರಾಚಾರ್ಯ ಉವಾಚ ತಸ್ಯೈವಂ ದುಃಖ ತಪ್ತಸ್ಯ ಕಥಂಚಿತ್ ಪುಣ್ಯಶೀಲರಾಧೆ ನಿತ್ಯೇಹಾಚಾಲಿತ ಧಿಯ ವೈರಾಗ್ಯಂ ಜಾಯತೆ ಹೃದಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕಕ್ಕೆ ಪೂಜ್ಯ ಭಗವಾನ್ ಸುರೇಶ್ವರಾಚಾರ್ಯರವರು ತಾವೇ ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಏಷ ಸಂಸಾರ ಪಂಥಾ ವ್ಯಾಖ್ಯಾತಃ ಅತ ಇದಾನೀಂ ತದ್ವ್ಯಾವೃತ್ತಯೇ ಕರ್ಮಾಣಿ ಆರಾದುಪಕಾರಕತ್ವೇನ ಯಥಾ ಮೋಕ್ಷ ಹೇತು ತಾಂ ಪ್ರತಿಪದ್ಯಂತೆ ತಥಾ ಅಭಿಧೀಯತೆ. ಬಹಳ ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಜೀವನ ದುಃಖಮಯವಾಗಿದೆ. ಸಂಸಾರ ಪಂಥಾಹ, ಸಂಸಾರದ ಗತಿ, ಸಂಸಾರದ ಮಾರ್ಗ, ಹುಟ್ಟುವುದು, ಬೆಳೆಯುವುದು, ತಿನ್ನುವುದು, ಸಂಪಾದನೆ ಮಾಡುವುದು, ಸಾಯುವುದು. ಜಾಯತೆ ಅಸ್ತಿ, ವರ್ಧತೆ, ಪರಿಣಮತೆ, ಅಪಚೀಯತೆ, ಪ್ರಣಶ್ಯತೆ, ಇದು ಎಲ್ಲ ಮಾನವರ ಜಾತಿಯ. ಇದನ್ನ ನೋಡಿ ಬಾ ಸಾಕಪ್ಪ ಸಾಕು, ನಾನು ಖಂಡಿತ ಹುಟ್ಟುವುದು ಬೇಡ, ನನ್ ಹುಟ್ಟೇ ಬೇಡ, ಮೋಕ್ಷ ಬೇಕು ಎಂದು ಯಾರಿಗೆ ಆಸಕ್ತಿ ಉಂಟಾಗಿದೆಯೋ ಅಂಥವರೇ ಮುಮುಕ್ಷುಗಳು. ಅವರಿಗಾಗಿ ತದ್ವ್ಯಾವೃತ್ತಯೇ, ಈ ಸಂಸಾರವನ್ನ ತಪ್ಪಿಸುವುದಕ್ಕಾಗಿ ಸಂಸಾರ ಚಕ್ರದಿಂದ ತಪ್ಪಿಸಿಕೊಂಡು ಮೋಕ್ಷ ಸ್ವರೂಪವನ್ನು ಹೊಂದುವುದಕ್ಕಾಗಿ ಈಗ ಕರ್ಮಾಣಿ ಅಭಿಧೀಯತೆ, ಪ್ರತಿ ಕರ್ಮಾಣಿ ಪ್ರತಿಪದ್ಯಂತೆ, ಕರ್ಮಗಳು ಸಹಾಯಕವಾಗುತ್ತವೆ. ಯಾರಿಗೆ ಏನೂ ತಿಳಿದಿಲ್ಲವೋ, ವಿವೇಕ, ವೈರಾಗ್ಯ, ಮುಮುಕ್ಷುತ್ವ, ವೇದಾಂತ ಏನೂ ಗೊತ್ತಿಲ್ಲ, ಒಂದಂತೂ ಸ್ವಾಮಿ ಸಂಸಾರ ನಂಗೆ 50 ವರ್ಷವಾಯ್ತು, 60 ವರ್ಷವಾಯ್ತು, ಇಬ್ಬರು ಪತ್ನಿಯರು, 8 ಜನ ಮಕ್ಕಳು, ಅಳಿಯಂದ್ರು, ಸೊಸೆಯವರು, ಜಮೀನು, ಮನೆ, ಮಠ, ಸಾಕಪ್ಪ ಸಾಕು ಸ್ವಾಮಿ, ನೆಮ್ಮದಿ ಇಲ್ಲ ಬೇಡ ಅಂತೇಳಿ ಅವನಿಗೆ ಮೋಕ್ಷ ಬೇಕಾಗಿದೆ. ಆದರೆ ಈ ಮೋಕ್ಷವನ್ನು ಹೇಗೆ ಪಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಕರ್ಮಾಣಿ ಕರ್ಮಗಳು ಆರಾದುಪಕಾರಕಾಣಿ ಭವಂತಿ. ಆರಾಧೆ ಆರಾದೂರ ಸಮೀಪಯೋಹ ಅಮರಕೋಶ, ಆರಾಧ ಅನ್ನೋ ಮಾತಿಗೆ ಹತ್ತಿರದಲ್ಲಿ ಮತ್ತು ದೂರದಲ್ಲಿ ಎರಡೂ ಅರ್ಥ ಉಂಟು. ಇಲ್ಲಿ ದೂರದಿಂದ ಅಂತ ಅರ್ಥ. ಕರ್ಮಗಳು ಮೋಕ್ಷಕ್ಕೆ ಸಾಧನ. ಹೇಗೆ? ಆರಾದ ಪರಂಪರೆಯಿಂದ ಉಪಕಾರಕತ್ವೇನ, ಉಪಕಾರಕವಾಗಿ ಮಾಡುವ ಕರ್ಮಗಳನ್ನ ಭಗವದ್ ಅರ್ಪಣ ಬುದ್ಧಿಯಿಂದ ಸಂತೋಷವ ಮಾಡುತ್ತಾ ಬಂದರೆ ಅದರಿಂದ ಖಂಡಿತ ಚಿತ್ತ ಶುದ್ಧಿಯಾಗುತ್ತೆ. ಕರ್ಮಗಳು ಮುಮುಕ್ಷುಗಳಿಗೆ ಆರಾದ ದೂರದಿಂದ ಉಪಕಾರಕವಾಗಿವೆ. ಅನಂತರ ಆ ಕರ್ಮಗಳೇ ಮೋಕ್ಷ ಹೇತು ತಾಂ ಪ್ರತಿಪದ್ಯಂತೆ, ಮೋಕ್ಷಕ್ಕೆ ಸಾಧನವಾಗುತ್ತವೆ. ಹೇಗೆ ಎನ್ನುವುದನ್ನ ತೋರಿಸುವುದಕ್ಕಾಗಿ ಈ ಶ್ಲೋಕ ಬಂದಿದೆ. ಬ್ರಹ್ಮಜ್ಞಾನದಿಂದಲೇ ಮೋಕ್ಷ, ಅದರ ಸಂಶಯವಿಲ್ಲ. ಬ್ರಹ್ಮಜ್ಞಾನ ಹೇಗೆ ಬರ್ಬೇಕು ನಮ್ಗೆ? ವೇದಾಂತ ವಾಕ್ಯಾರ್ಥ ವಿಚಾರದಿಂದ, ವೇದಾಂತ ವಾಕ್ಯಾರ್ಥ ವಿಚಾರವನ್ನ ಹೇಗೆ ಮಾಡ್ಬೇಕು? ಗುರು ಸೇವೆಯನ್ನ ಮಾಡುತ್ತಾ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ವೈರಾಗ್ಯ ಭಾಗ್ಯ ಸಂಪನ್ನನಾಗಿ ಗುರುವಿನ ಹತ್ತಕ್ಕೆ ಹೋಗಿ ಗುರುಪದೇಶವನ್ನು ಶ್ರವಣ ಮಾಡುತ್ತಾ ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಆತ್ಮಜ್ಞಾನ ಪಡಿತಾನೆ. ಸರಿ,
ವೈರಾಗ್ಯ ಬರಿಕೆ ಏನ್ ಮಾಡ್ಬೇಕು? ಚಿತ್ತ ಶುದ್ಧಿ ಎಲ್ಲ ಹಂತ ಹಂತಗಳು. ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಬೇಕಾದ ಸಂಪಾದ ಅರ್ಮನೆ ಕಟ್ಟಿದ್ದಾನೆ. ಹೇಗ್ ದೊಡ್ಡ ಶ್ರೀಮಂತನಾದ? ಮೊದಲು ಒಂದ್ ಕಡೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ, 50 ರೂಪಾಯಿ ಸಂಬಳ, 10 ವರ್ಷ ಮಾಡ್ದ. ಆಮೇಲೆ ಸ್ವಲ್ಪ ಬುದ್ಧಿವಂತನಾಗಿ ಅವನೇ ಒಂದು ಅಂಗಡಿ ಹಾಕೊಂಡ. ಆಮೇಲೆ ದೊಡ್ಡ ಅಂಗಡಿ ಹಾಕೊಂಡು 100 ಜನ ಕೆಲಸ ಇಟ್ಕೊಂಡಿದ್ದಾರೆ. ಒಂದು ಅನುಭವ ಬೇಕು. ಇಲ್ಲಿ ವೇದಾಂತಕ್ಕೆ ಬೇಕಾದದ್ದು ಚಿತ್ತ ಶುದ್ಧಿ ಬಹಳ ಮುಖ್ಯ, ಬಹಳ ಮುಖ್ಯ. ವೈರಾಗ್ಯ ಭಾಗ್ಯ ಬಹಳ ಮುಖ್ಯ. ಆದ್ದರಿಂದ ಮಾಡಲ್ಪಡುವ ಕರ್ಮಗಳು ಭಗವದರ್ಪಣ ಬುದ್ಧಿಯಿಂದ ಮಾಡಲ್ಪಟ್ಟರೆ ಅವುಗಳು ಮುಮುಕ್ಷುವಿಗೆ ವೈರಾಗ್ಯವನ್ನುಂಟು ಮಾಡಿ ಚಿತ್ತ ಶುದ್ಧಿಯ ಮುಖಾಂತರ ಮೋಕ್ಷಕ್ಕೆ ಹೇತುವಾಗುತ್ತವೆ ಎನ್ನುವುದನ್ನು ತಿಳಿಸುವುದಕ್ಕಾಗಿ ಭಗವಾನ್ ಸುರೇಶ್ವರಾಚಾರ್ಯರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ತಸ್ಯೈವಂ ದುಃಖ ತಪ್ತಸ್ಯ ಕಥಂಚಿತ್ ಪುಣ್ಯಶೀಲನಾಥಿ ನಿತ್ಯೇಹಾಚಾಲಿತ ಧಿಯಃ ವೈರಾಗ್ಯಂ ಜಾಯತೆ ಹೃದಿ. ಓಂ ಶಾಂತಿ ಶಾಂತಿ ಶಾಂತಿ. ತಸ್ಯ ಏವಂ ದುಃಖ ತಪ್ತಸ್ಯ ಕಥಂಚಿತ್ ಪುಣ್ಯಶೀಲನಾತ್ ನಿತ್ಯೇಹಾಚಾಲಿತ ಧಿಯಃ. ಒಂದೇ ಪದ ಇದು, ವೈರಾಗ್ಯಂ ಜಾಯತೆ ಹೃದಿ. 9 ಪದಗಳಿಂದ ರಚಿತವಾಗಿರುವ ಶ್ಲೋಕ, 9ನೇ ಪದ. ಇಲ್ಲಿ ಶಬ್ದ ಛೇದವನ್ನು ಮಾಡ್ತೀವಿ ನೋಡಿ, ಶಬ್ದ ವಿಭಾಗ. ನಿತ್ಯ ಚಾಲಿತ ಧಿಯ, ನಿತ್ಯ ಈಹ ಚಾಲಿತ ಧಿಯ, 4 ಪದಗಳಿವೆ. ನಿತ್ಯ ಈಹ ಚಾಲಿತ ಧಿಯ. ನಿತ್ಯಾಶ್ಚ ತಾಹ ಈಹಾಶ್ಚ ನಿತ್ಯೇಹಃ ತಾಭಿಃ ನಿತ್ಯೇಹಾಭಿಃ ಚಾಲಿತಾ ಧೀಃ ಯಸ್ಯ ಸಃ ನಿತ್ಯೇಹ ಚಾಲಿತ ಧಿಯಃ. ಈಗ ಅನ್ವಯ ಹೇಳ್ತೇನೆ. ಏವಂ ದುಃಖ ತಪ್ತಸ್ಯ ತಸ್ಯ ಪುಣ್ಯಶೀಲನಾತ್ ಕಥಂಚಿತ್ ನಿತ್ಯೇಹ ಚಾಲಿತ ಧಿಯಃ ವೈರಾಗ್ಯಂ ಹೃದಿ ಜಾಯತೆ. ಬಹಳ ಸೊಗಸಾದ ಮಾತು. ವೈರಾಗ್ಯ ಬರಬೇಕು, ಹೃದಯದಲ್ಲಿ ವೈರಾಗ್ಯ ಚಿಗರಬೇಕು. ಅಂತಃಕರಣದಲ್ಲಿ ವೈರಾಗ್ಯ ಉಂಟಾಗದೆ ಹೋದರೆ ಆತ್ಮಜ್ಞಾನ ಖಂಡಿತ ಇಲ್ಲ. ಹೀಗೆ ದುಃಖ ತಪ್ತನಾಗಿ ದುಃಖದಿಂದ ಬೆಂದು ಹೋಗ್ತಾ ಇದ್ದಾರೆ. ಸಾಯುವ ಹಾಗಿಲ್ಲ, ಬದುಕು ಹಾಗಿಲ್ಲ. ದುಃಖ ದುಃಖ ದುಃಖ, ಎಲ್ಲವೂ ದುಃಖವೇ. ಈ ಪ್ರಪಂಚದಲ್ಲಿ ಮಹಾರಾಜನ ಪದವಿಯಿಂದ ಪ್ರಾರಂಭ ಮಾಡಿಕೊಂಡು ಸಾಮಾನ್ಯ ವ್ಯಕ್ತಿಯವರಿಗೆ ಯಾರನ್ನು ಕೇಳಿ ಬರೀ ದುಃಖ ದುಃಖ ಅಂತ ಹೇಳ್ತಾರೆ. ಬಾ, ಶ್ರೀಮಂತರಿಗೆ ಒಂದು ರೀತಿಯ ದುಃಖ, ಸನ್ಯಾಸಿಗಳಿಗೆ ಮತ್ತೊಂದು ರೀತಿಯ ದುಃಖ, ಗೃಹಸ್ಥರಿಗೆ ಒಂದು ರೀತಿಯ ದುಃಖ, ಬ್ರಹ್ಮಚಾರಿಯರಿಗೆ ಅವರದೇ ದುಃಖ. ಬ್ರಹ್ಮಚಾರಿಯಾದರೆ ಮಾತ್ರ ಅವರಿಗೆ ದುಃಖವೇ ಇಲ್ಲ. ಯಾಕೆ? ಎಲ್ಲವೂ ನಾನೇ. ಅದ್ವಯಾತ್ಮಜ್ಞಾನ ಸಂಪನ್ನನಾದ ಬ್ರಹ್ಮಜ್ಞಾನಿಗೆ ದುಃಖವೇ ಇಲ್ಲ. ಪುಣ್ಯಶೀಲನಾತ್, ಹಿಂದಿನ ಅನೇಕ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮತ್ತೆ ಮತ್ತೆ ಮಾಡಿರೋಣದರಿಂದ ಜಪ ತಪ ಹೋಮ ಹವನ ದಾನ ಧರ್ಮ ಗುರುಪೂಜೆ ಮಾಡಿದ್ದಾನೆ ಹಿಂದಿನ ಜನ್ಮದಲ್ಲಿ. ಆ ಪುಣ್ಯಶೀಲನದಿಂದ ಪುಣ್ಯ ರೂಪವಾಗಿ ಇಡೀ ತನ್ನ ಜೀವನವನ್ನ ಕಳೆದದ್ದರಿಂದ ಕಥಂಚಿತ್ ಹೇಗೂ ಅವನಿಗೆ ಮನಸ್ಸಿನಲ್ಲಿ ಏವಂ ದುಃಖ ತಪ್ತಸ್ಯ ತಸ್ಯ ದುಃಖದಿಂದ ಹಣ್ಣಾಗಿ ಬಿಟ್ಟಿದ್ದಾನೆ. ಸ್ವಾಮಿ ಸಾಕಪ್ಪ ಸಾಕು, ಮಕ್ಕಳ ಕಾಟ ಸಾಕು, ಗಂಡನ್ ಕಾಟ ಸಾಕು, ಹೆಂಡತಿ ಕಾಟ, ಪಕ್ಕದ ಮನೆಯವರ ಕಾಟ, ಶ್ರೀರಾಮಚಂದ್ರ ನೆಮ್ಮದಿ ಇಲ್ಲ ಸ್ವಾಮಿ, ನಿದ್ರೆ ಮಾಡದೆ 6 ತಿಂಗಳಾಯ್ತು ಅಂತಾನೆ. ಹೀಗೆ ದುಃಖ ತಪ್ತನಾಗಿದ್ದಾನೆ.
ಪದಾರ್ಥ ಇದ್ದಾನೆ ಇವನಿಗೆ. ಕಥಂಚಿತ್ ಹೇಗೋ ಪುಣ್ಯ ಶೀಲನಾದ ಹಿಂದಿನ ಜನ್ಮದ ಪುಣ್ಯ ವಿಶೇಷದಿಂದ, ಗುರುಗಳ ಆಶೀರ್ವಾದದಿಂದ ಅಥವಾ ತಂದೆ ತಾಯಿಗಳ ಅನುಗ್ರಹದಿಂದ ವೈರಾಗ್ಯಂ ಜಾಯತೆ ಹೃದಯ, ಹೃದಯ ಅವನ ಮನಸ್ಸಿನಲ್ಲಿ ವೈರಾಗ್ಯ ಉಂಟಾಗುತ್ತದೆ. ಯಾತರಿಂದ ನಿತ್ಯ ಚಾಲಿತ ಧಿಯ, ನಿತ್ಯ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡ್ತಾ ಬರ್ತಾ ಇದ್ದಾನೆ. ಫಲಾಪೇಕ್ಷೆ ಇಲ್ಲ, ಈಶ್ವರಾರ್ಪಣ ಬುದ್ಧಿಯಿಂದ ಸಮತ್ವ ಬುದ್ಧಿಯಿಂದ ಮಾಡುತ್ತಿರುವುದರಿಂದ ಮನಸ್ಸು ಹದವಾಗಿ ವೈರಾಗ್ಯ ಉಂಟಾಗುತ್ತದೆ. ಚೇತದ್ ವೈರಾಗ್ಯ ಉತ್ಪದ್ಯತೆ ಇತಿ, ಅವನಿಗೆ ಎಂಥ ವೈರಾಗ್ಯ ಉಂಟಾಗುತ್ತದೆ? ಬಹಳ ಚೆನ್ನಾಗಿ. ವೈರಾಗ್ಯ ಎಂದರೇನು? ಬಹಳ ಮುಖ್ಯವಾದ ಪಾಯಿಂಟ್. ಎಲ್ಲವನ್ನು ಬಿಟ್ಟು ಹೋಗುವುದಲ್ಲ, ಮನಸ್ಸಿನಲ್ಲಿ ವೈರಾಗ್ಯ ಉಂಟಾಗಬೇಕು. ನೋಡಿ, ತ್ಯಾಗ ಬೇರೆ, ಸನ್ಯಾಸ ಬೇರೆ, ವೈರಾಗ್ಯ ಬೇರೆ. ತ್ಯಾಗ ಫಿಸಿಕಲ್ ಆಗಿ ಹಣವನ್ನು ಬಿಸಾಕ್ದ, ಸನ್ಯಾಸ ಜುಟ್ಟು ಜನವಾರ ಕಿತ್ತಾಕ್ದ ಅದಲ್ಲ. ವೈರಾಗ್ಯ ವಿರಾಗ, ಮನಸ್ಸಿನಲ್ಲಿ ಅನುರಾಗ ಉಂಟು, ಮನಸ್ಸಿನಲ್ಲಿರುವಂತಹ ಅನುರಾಗವನ್ನ ವಿವೇಕದಿಂದ ಕಳಚಿಕೊಳ್ಳುವುದೇ ವೈರಾಗ್ಯ ಭಾಗ್ಯ. ಒಂದು ಪುಸ್ತಕ ಬರೆದಿದ್ದೇನೆ, ವೈರಾಗ್ಯ ಭಾಗ್ಯ ಅಂತ ಪುಸ್ತಕ. 46ನೇ ಶ್ಲೋಕವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ನರಕಾದ್ ವೀರ್ಯತಾ ಸ್ಯಾಭೂತ್ ತಥಾ ಕಾಮ್ಯ ಫಲಾದಪಿ ಯಥಾರ್ಥ ದರ್ಶನ ತಸ್ಮಾತ್ ನಿತ್ಯಂ ಕರ್ಮ ಚಿಕೀರ್ಷತಿ. ಓಂ ಶಾಂತಿ ಶಾಂತಿ ಶಾಂತಿ. ಒಳ್ಳೆ ಉಪಮಾನ ಕೊಡ್ತಾ ಇದ್ದಾರೆ ಭಗವಾನ್ ಸುರೇಶ್ವರಾಚಾರ್ಯರವರು. ಮಹಾಕವಿಗಳು ಹೌದು, ವಿದ್ವಾಂಸರು ಹೌದು, ವೈರಾಗ್ಯ ವರಿಷ್ಠರು ಹೌದು. ಪದ ವಿಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ನರಕಾತ್ ಭೀಹಿ ಯಥ ಅಸ್ಯ ಅಭೂತ್ ತಥಾ ಕಾಮ್ಯ ಫಲಾತ್ ಅಪಿ, ಎಂಟಾಯ್ತು. ಯಥಾರ್ಥ ದರ್ಶನಾತ್ ತಸ್ಮಾತ್ ಹತ್ತು. ನಿತ್ಯಂ ಕರ್ಮ ಚಿಕೀರ್ಷ್ಯತಿ. ಓಂ ಶಾಂತಿ ಶಾಂತಿ ಶಾಂತಿ. ಮುಮುಕ್ಷವಾದ ಸಾಧಕನು ಇನ್ನೂ ಬ್ರಹ್ಮಜ್ಞಾನವಾಗಿಲ್ಲ, ವೈರಾಗ್ಯವೂ ಬಂದಿಲ್ಲ, ಚಿತ್ತಶುದ್ಧಿಯೂ ಆಗಿಲ್ಲ, ಅಂಥವನಿಗೆ ಹಿತೋಪದೇಶ ಅನ್ವಯ ಹೇಳ್ತೇನೆ. ಅಸ್ಯ ಸಾಧಕಸ್ಯ ನರಕಾತ್ ಯಥಾ ಭೀಹಿ ಅಭೂತ್ ತಥಾ ಯಥಾರ್ಥ ದರ್ಶನಾತ್ ಕಾಮ್ಯ ಫಲಾತ್ ಅಪಿ ಭೀಹಿ ಜಾಯತೆ ತಸ್ಮಾತ್ ನಿತ್ಯಂ ಕರ್ಮ ಚಿಕೀರ್ಷ್ಯತಿ. ಎಷ್ಟು ಚೆನ್ನಾಗಿದೆ. ಅಸ್ಯ ಈ ಅಧ್ಯಾತ್ಮ ಸಾಧಕನಾದ ಮುಮುಕ್ಷುವಿಗೆ ಮೋಕ್ಷವೇ ಬೇಕು, ಯಾವುದು ಬೇಕಾಗಿಲ್ಲ. ಅವನು ಯಾವ ಪಾಪ ಕರ್ಮಗಳನ್ನು ಮಾಡಕ್ ಹೋಗುದಿಲ್ಲ. ಅವನಿಗೆ ಗೊತ್ತು, ಪಾಪ ಕರ್ಮದಿಂದ ನನಗೆ ನರಕ ಉಂಟಾಗುತ್ತೆ, ಪುಣ್ಯ ಕರ್ಮದಿಂದ ಸ್ವರ್ಗ ಸಿಕ್ಕತ್ತೆ ಅಂತ ಗೊತ್ತು. ಯಾವ ವಿವೇಕಿಯಾದ ಮನುಷ್ಯನು ಕೂಡ ಪಾಪ ಕರ್ಮಗಳನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ತುಂಬಾ ಜನ ಮಾಡ್ತಾ ಇದ್ದಾರಲ್ಲ, ಅವನಿಗೆ ಗೊತ್ತಿಲ್ಲ ಏನಂತ. ಪಾಪ ಕರ್ಮದಿಂದ ನಮಗೆ ನರಕಲೋಕ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ರಹಸ್ಯ ಗೊತ್ತಿಲ್ಲ. ಯಾವಾಗ ಮನುಷ್ಯರಿಗೆ ಜನ್ಮಾಂತರದಲ್ಲಿ ನಂಬಿಕೆ ಇಲ್ಲವೋ, ಶಾಸ್ತ್ರೋಪದೇಶದಲ್ಲಿ ಶ್ರದ್ಧೆ ಇಲ್ಲವೋ, ಅಂಥವರು ಹಾಳಾಗಿ ಹೋಗ್ತಾರೆ. ಇವತ್ತಿನ ಕಾಲದಲ್ಲಿ ಜನ್ಮಾಂತರದ ನಂಬಿಕೆ ಇಲ್ಲದೆ ಇರುವಂತಹ ಜನ 99% ಇದ್ದಾರೆ. ದುಡ್ಡು, ಅಧಿಕಾರ, ಕೀರ್ತಿ, ಪ್ರಶಸ್ತಿ, ಯಾರಿಗೂ ಕೂಡ ಜನ್ಮಾಂತರದಲ್ಲಿ ವಿಶ್ವಾಸವಿಲ್ಲ. ಇವನು ಹಾಗಲ್ಲ, ಅಧ್ಯಾತ್ಮ ಸಾಧಕ ಆಸ್ತಿಕ ಬುದ್ಧಿ ಉಳ್ಳವನಾಗಿದ್ದಾನೆ.
ಏನ್ ಹೇಳ್ತಾನೆ, ನನಗೆ ನರಕ ಬೇಡಪ್ಪ, ನೋಡಯ್ಯ ಇಂತಹ ಪಾಪ ಕರ್ಮ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ, ಆ ನರಕದಲ್ಲಿ ಕುದಿಯುತ್ತಿರುವಂತಹ ಎಣ್ಣೆ ಹಳ್ಳೆಣ್ಣೆ ಕುದಿತಾ ಇದೆ, ಅಲ್ಲಿ ನಿನ್ ಹಾಕ್ತಾರೆ, ಸಾಯಬಾರದು ಬದುಕಬಾರದು. ಗರುಡ ಪುರಾಣ ತುಂಬಾ ಬರೀತಾರೆ, ಪಾಪ ಕರ್ಮ ಮಾಡಿದಂಥವರಿಗೆ ಏನೇ ಶಿಕ್ಷೆ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂಡಿದ್ದಾನೆ. ಇಷ್ಟಂತೂ ಗೊತ್ತವನಿಗೆ, ಪಾಪ ಕರ್ಮಗಳಿಂದ ನರಕಲೋಕ ಪ್ರಾಪ್ತಿ ಬೇಡಪ್ಪ ಬೇಡ, ನರಕಲೋಕದಿಂದ ಭೀಹಿ ಭಯ, ನನಗೆ ನರಕಲೋಕ ಬೇಡ ಅಂತೇಳಿ ಒಂದೂ ಕೂಡ ಅನಾಚಾರವನ್ನ ಮಾಡುತ್ತಿಲ್ಲ. ಶಾಸ್ತ್ರದಲ್ಲಿ ಯಾವುದನ್ನ ನಿಷಿದ್ಧ ಮಾಡಿದ್ದಾರೆಯೋ ಅಂಥ ಕರ್ಮಗಳನ್ನ ಮಾಡಕ್ ಹೋಗ್ತಾ ಇಲ್ಲ. ಯಾಕೆ? ನಿಷಿದ್ಧ ಕರ್ಮಾಚರಣೆಯಿಂದ ನನಗೆ ಮುಂದಿನ ಜನ್ಮದಲ್ಲಿ ನರಕ ಪ್ರಾಪ್ತಿಯಾಗುತ್ತದೆ. ನರಕ ಬೇಕಾ? ಯಾರಿಗೆ ದುಃಖ ಬೇಕು? ಯಾರಿಗೂ ಬೇಡ ಅಂತ ಮಾಡಿಕೊಂಡು ಹೇಗೆ ಅಧ್ಯಾತ್ಮ ಸಾಧಕನಿಗೆ ನರಕದ ದೆಸೆಯಿಂದ ಭಯ ಉಂಟಾಗಿದೆಯೋ, ನನಗೆ ನರಕ ಲೋಕ ಬೇಡ. ಅದೇ ರೀತಿಯಲ್ಲಿ ಯಥಾರ್ಥ ದರ್ಶನಾತ್ ವಿವೇಕಿಯಾಗಿದ್ದಾನೆ, ಯೋಚನೆ ಮಾಡಲ್ಲ, ನರಕದಲ್ಲೂ ದುಃಖ ಉಂಟು, ಸ್ವರ್ಗದಲ್ಲೂ ದುಃಖ. ಕಾಮ್ಯ ಫಲಾದಪಿ, ಕಾಮ್ಯ ಕರ್ಮಗಳನ್ನ ಮಾಡುವುದರಿಂದ ಒಳ್ಳೊಳ್ಳೆ ಫಲ, ಅದರಲ್ಲೂ ದುಃಖ. ಉದಾಹರಣೆ ಕೊಡ್ತೇನೆ, ಒಬ್ಬ ಬಡವ ದುಡ್ಡಿಲ್ಲ, ಕಾಮ್ಯ ಕರ್ಮ ಮಾಡ್ತಾ ಬಂದ, ಬೇಗಾದ ದುಡ್ಡು ಬಂತು, ದುಡ್ಡು ಬರ್ತಾ ಬರ್ತಾ ಭಯ ಜಾಸ್ತಿ ಆಯ್ತು ಅವನಿಗೆ, ಕಳ್ಳರ ಕಾಟ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕಾಟ, ಪಕ್ಕದ ಮನೆಯವ್ರ ಕಾಟ, ನಿದ್ದೆ ಬರ್ತಾ ಇಲ್ಲ. ಇನ್ನೊಬ್ಬರಿಗೆ ಅಧಿಕಾರವಿಲ್ಲ, ಅಧಿಕಾರ ಸಿಕ್ಕಿದು, ಅಧಿಕಾರದಲ್ಲೂ ದುಃಖ, ಕಾಮ್ಯ ಫಲಗಳಲ್ಲಿಯೂ ದುಃಖ ಉಂಟು. ಏನ್ ಸಾವಿರಾರು ಕಾಮ್ಯ ಫಲಗಳಿವೆ, ಆರೋಗ್ಯ, ಐಶ್ವರ್ಯ, ದೀರ್ಘಾಯುಷ್ಯ. ಒಬ್ಬ ಮನುಷ್ಯ 150 ವರ್ಷ ಬದುಕ್ತ ಅಂತ ಇಟ್ಕೊಳ್ಳಿ, ಕಾಮ್ಯ ಫಲ ದೀರ್ಘಾಯುಷ್ಯ, 116 ವರ್ಷ ಬದುಕ್ತ, 120 ವರ್ಷ ಬದುಕ್ತ. ಆ 120 ವರ್ಷದಲ್ಲಿ ತನ್ನ ಕಣ್ಣು ಮುಂದೆ ಎಷ್ಟು ಜನ ಸತ್ಯರದ ನೋಡಿದಾನ ಅವನು, ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಬೇಡ, ದೀರ್ಘಾಯುಷ್ಯವೂ ಬೇಡ, ಆರೋಗ್ಯವೂ ಬೇಡ, ಐಶ್ವರ್ಯವೂ ಬೇಡ, ಇನ್ನು ಸತ್ಯವೇಲಂತೂ ಸ್ವರ್ಗ ಲೋಕ ಬೇಡವೇ ಬೇಡ. ಯಾಕೆ? ಯಥಾರ್ಥ ದರ್ಶನಾತೆ, ಎಲ್ಲವನ್ನು ವಿಚಾರ ಮಾಡಿದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲ ಫಲಗಳು ದುಃಖ ದುಃಖ ದುಃಖ, ಮಂತ್ರಿಯಾದ ದುಃಖ, ಮದುವೆಯಾದ ದುಃಖ, ಬ್ರಹ್ಮಚಾರಿಯಾಗಿದ್ದ ದುಃಖ, ಸನ್ಯಾಸಿಯಾಗಿದ್ದಾನೆ ದುಃಖ, ಬಾಡಿಗೆ ಮನೆ ದುಃಖ, ಸ್ವಂತ ಮನೆ ದುಃಖ, ಟ್ಯಾಕ್ಸ್ ಇರ್ಬೋದು ಅಂತ ಇದ್ದ ದುಃಖ, ಸ್ವಂತ ಕಾಯ್ದುಕೊಂಡು ದುಃಖ. ಅಂದ ಮೇಲೆ ಎಲ್ಲ ವಿಚಾರ ಮಾಡಿದ್ದಾನೆ. ಹೇಗೆ ನರಕ ಲೋಕಕ್ಕೆ ಸಾಧನವಾಗಿರುವ ಪಾಪ ಕರ್ಮಗಳನ್ನು ಬಿಟ್ಟಿದ್ದಾನೆಯೋ, ಅದೇ ರೀತಿಯಲ್ಲಿ ಪುಣ್ಯಲೋಕ ಪ್ರಾಪ್ತಿಗೆ ಸಾಧನವಾಗಿರುವ ಕಾಮ್ಯ ಕರ್ಮಗಳನ್ನು ಬಿಟ್ಟಿದ್ದಾನೆ. ಯಾಕೆ? ಯಥಾರ್ಥ ದರ್ಶನಾತ್, ತಾನೇ ಶಾಂತವಾಗಿ ಕೂತ್ಕೊಂಡು ನೋಡ್ದ, ನನಗೆ ಸಂಪತ್ತಿಲ್ಲ, ಪಕ್ಕದ ಮನೆಯವರಿಗೆ 10 ಕೋಟಿ ರೂಪಾಯಿ ಇದೆ, ಮಕ್ಕಳ ಗಲಾಟೆ, ತಂದೆ ತಾಯಿ ಜಗಳ, ಕೋರ್ಟು ಕಚೇರಿ, ಬೇಡಪ್ಪ ಬೇಡ ಅಂತ ಮಾಡಿಕೊಂಡು ಕಾಮ್ಯ ಕರ್ಮಗಳನ್ನು ಬಿಟ್ಟ. ಒಂದು ನಿಷಿದ್ಧ ಕರ್ಮ ತ್ಯಾಗವಾಯಿತು. ಅದೇ ರೀತಿಯಲ್ಲಿ ಕಾಮ್ಯ ಫಲಗಳು ಬೇಡ ಅಂದ್ಕೊಂಡು ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡಿದ್ದಾನೆ. ಏನ್ ಮಾಡ್ತಾ? ತಸ್ಮಾತ್ ಒಂದು ಕಾಮ್ಯ ಕರ್ಮ ಬಿಟ್ಟ, ನಿಷಿದ್ಧ ಕರ್ಮ ಬಿಟ್ಟ, ನೈಮಿತ್ತಿಕ ಕರ್ಮಗಳನ್ನು ಬಿಟ್ಟಿದ್ದಾನೆ. ತಸ್ಮಾತ್ ಆದ್ದರಿಂದ ನಿತ್ಯಂ ಕರ್ಮ ಚಿಕೀರ್ಷತಿ, ನಿತ್ಯ ಕರ್ಮಗಳನ್ನ ಮಾಡ್ತಾ ಇದ್ದ. ಅದು ಏನು? ನಿತ್ಯ ಕರ್ಮಗಳನ್ನ ಚಿತ್ತ ಶುದ್ಧಿಗೋಸ್ಕರ ಮಾಡ್ತಾ ಇದ್ದ, ಯಾವ ಕಾಮ್ಯ ಫಲಕ್ಕೂ ಅಲ್ಲ. ಎಂಥ ಸತ್ಯವಾದ ಮಾತು! ಈ ಪ್ರಪಂಚವನ್ನ ನೋಡ್ತಾ ಬಂದ್ರೆ ಯಾರಿಗೆ ನೆಮ್ಮದಿ ಇದೆ? ಒಬ್ಬ ಬಡವ ಅನ್ಕೋತಾನೆ ಶ್ರೀಮಂತ ಸಂತೋಷವಾಗಿದ್ದಾನೆ, ಶ್ರೀಮಂತ ಅನ್ಕೋತಾನೆ ಬಡವ ಸಂತೋಷವಾಗಿದ್ದಾನೆ, ಒಬ್ಬ ದೊಡ್ಡ ಅಧಿಕಾರಿ ಅನ್ಕೋತಾನೆ ಅವನು ಸಂತೋಷವಾಗಿದ್ದಾನೆ, ಇವನನ್ಕೋತಾನೆ ಅಧಿಕಾರ ಅಷ್ಟೇ. ಮತ್ತೊಬ್ಬರನ್ನ ನೋಡಿ ಅವ್ರು ಸಂತೋಷವಾಗಿದ್ದಾರೆ, ನಾ ಸಂತೋಷವಾಗಿರ್ಬೇಕೇ ಹೊರತು
ಯಾರ ಜೀವನದಲ್ಲಿಯೂ ಸಂತೋಷವಿಲ್ಲ, ಶಾಂತಿ ಇಲ್ಲ, ಸುಖವಿಲ್ಲ. ಶಾಂತಿ ಬೇಕಾ? ಆಪೂರ್ಯಮಾಣಮ ಜಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ. ಆಮೇಲೆ ನಕಾಮ ಕಾಮಿ, ಎಲ್ಲ ಕಾಮಗಳು ಯಾವಾತನಲ್ಲಿ ಬಂದು ಬಂದು ಕರಗಿ ಹೋಗ್ತಾವಿಯೋ, ಎಲ್ಲ ನೀರುಗಳು ಸಮುದ್ರವನ್ನ ಸೇರಿ ಕರಗಿ ಹೋಗುವಂತೆ ಯಾವ ಆಶೆ ಇಲ್ಲ. ಇದು ಸೋಮಾರಿತನವಲ್ಲ ಅಥವಾ ಅಭಾವ ವೈರಾಗ್ಯವಲ್ಲ, ಯಥಾರ್ಥ ದರ್ಶನ. ಈ ಪ್ರಪಂಚವನ್ನೆಲ್ಲ ನೋಡ್ದ, ಅಮೆರಿಕಾದಲ್ಲಿ ಜನಗಳನ್ನ ನೋಡ್ದ, ಜರ್ಮನಿಯಲ್ಲಿ, ಲಂಡನ್ ಅಲ್ಲಿ, ಡೆಲ್ಲಿಯಲ್ಲಿ, ಎಲ್ಲಿ ಹೋದ್ರು ಕೂಡ ಎಲ್ಲರ ಮನೆಯಲ್ಲೂ ಜಗಳ ಗಲಾಟೆ. ಅಂದ ಮೇಲೆ ಈ ಫಲ ನನಗೆ ಬೇಡ, ಪುಣ್ಯ ಕರ್ಮಗಳೂ ಬೇಡ, ಕಾಮ್ಯ ಕರ್ಮಗಳೂ ಬೇಡ, ನಿಷಿದ್ಧ ಕರ್ಮಗಳು ಬೇಡ ಅಂತ ಬಿಟ್ಬಿಟ್ಟು ನಿತ್ಯ ಕರ್ಮ ಅನುಷ್ಠಾನ ಮಾಡ್ತಾ. ಇಲ್ಲಿ ಒಳ್ಳೆ ಉಪಮಾನ ಕೊಟ್ಬಿಟ್ರು. ನರಕ ಭೀರ್ ಯಥಾಸ್ಯಾಭೂತ್. ಈ ಶ್ಲೋಕವನ್ನ ಪ್ರಾಯಶಃ ಮೊನ್ನೆ ಒಂದು ತುಸಿಯ ಬಿಡುಗಡೆ ಆಯ್ತಲ್ಲ, ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಉಪಮಾನಗಳು ಅದನ್ನ ಬರ್ದಿರ್ಬೇಕು ಅಂತ ಕಾಣಿಸುತ್ತೆ. ಸುಮಾರು 150 ಉಪಮಾನ ಇದೆ, ಬಹಳ ಚೆನ್ನಾಗಿದೆ. ನಾನು ಕೆಲವನ್ ಮಾತ್ರ ಹಾರಿಸ್ಕೊಂಡಿದ್ದೀನಿ, ಮುಂದಕ್ಕೆ ಹೋಗ್ಬಿಡ್ತೀನಿ. 47ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಶುದ್ಧ್ಯಮಾನಂತು ತಚ್ಚಿತ್ತಂ ಈಶ್ವರಾರ್ಪಿತ ಕರ್ಮಭಿಃ ವೈರಾಗ್ಯಂ ಬ್ರಹ್ಮಲೋಕಾದೌ ವ್ಯನಗ್ಯತ ಸುನಿರ್ಮಲಂ. ಓಂ ಶಾಂತಿ ಶಾಂತಿ ಶಾಂತಿ. ಮುಮುಕ್ಷುಗಳಿಗೆ ಭಗವಾನ್ ಸುರೇಶ್ವರಾಚಾರ್ಯರವರ ಕಿವಿಮಾತುಗಳು ನೋಡಿ, ಮುಮುಕ್ಷುವಿನ ಜೀವನ ಕ್ರಮಕ್ಕೂ ಬುಭುಕ್ಷುವಿನ ಜೀವನ ಕ್ರಮಕ್ಕೂ ಎಷ್ಟು ವ್ಯತ್ಯಾಸ. ಬುಭುಕ್ಷು ಈ ತಿಂಗಳು 10 ರೂಪಾಯಿ ಸಂಪಾದನೆ ಆಯ್ತು, ಮುಂದಿನ 20 ರೂಪಾಯಿ, 40 ರೂಪಾಯಿ, 80 ರೂಪಾಯಿ ಹೋಗ್ತಾ ಹೋಗ್ತಾ ಇನ್ನೂ ಬೇಕು ಅಂತಾರೆ. ನಾನು ನೋಡಿದ್ದೇನೆ ಈ ಪ್ರಪಂಚದಲ್ಲಿ ಪ್ರಾರಂಭದಲ್ಲಿ 100 ರೂಪಾಯಿ ಸಂಬಳ ಸಾಕಪ್ಪ ಅಂತಾರೆ, ಆಮೇಲೆ 1 ವರ್ಷ ಆದ್ಮೇಲೆ ಒಂದು ಸನ್ಯಾಸ ಬೇಕು, 1000 ರೂಪಾಯಿ ಬೇಕು ಅಂತಾರೆ, ಆಮೇಲೆ 10,000 ರೂಪಾಯಿ ಬೇಕು, 1 ಲಕ್ಷ ಬೇಕು, 10 ಲಕ್ಷ ಬೇಕು, 1 ಕೋಟಿ ಬೇಕು, 10 ಕೋಟಿ ಬೇಕು, 100 ಕೋಟಿ. ನೋಡಿ ಎಷ್ಟು ಸಂಪಾದನೆ ಇದೆಯೋ ಅಷ್ಟ ನೆಮ್ಮದಿಯಾಗಿರ್ತಾನೆ. ಜಾಸ್ತಿ ಸಂಪಾದನೆ ಆಗ್ತಾ ಬಂತ, ಪಕ್ಕ ಸೈಟ್ ತಗೊಳ್ಳೋಣ, ದೊಡ್ಡ ಕಾರ್ ತಗೊಳ್ಳೋಣ, ಅಮೆರಿಕಾಗ ಹೋಗೋಣ. ಹಣ ಬರ್ತಾ ಬರ್ತಾ ಆಶೆ ಜಾಸ್ತಿ ಆಗುತ್ತೆ, ಹಣದ ಕೊರತೆ ಆಗುತ್ತೆ. ಬೇಡ, ಇವನು ಮುಮುಕ್ಷು, ಬುದ್ಧಿವಂತ, ವಿವೇಕಿ. ಶುದ್ಧ್ಯಮಾನಂತು ತಚ್ಚಿತ್ತಂ ಈಶ್ವರಾರ್ಪಿತ ಕರ್ಮಭಿಃ ವೈರಾಗ್ಯಂ ಬ್ರಹ್ಮ ಲೋಕಾದೌ ವ್ಯನಕ್ತಿ ಅಥ ಸ್ವನಿರ್ಮಲಂ. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೀಯಲ್ಲಿ ಶ್ಲೋಕಕ್ಕೆ ನೋಡ್ಕೊಳ್ಳಿ. ಶುದ್ಧ್ಯಮಾನಂ ತು ತತ್ ಚಿತ್ತಂ ಈಶ್ವರಾರ್ಪಿತ ಕರ್ಮಭಿಃ ಐತ್ಪದ ವೈರಾಗ್ಯಂ ಬ್ರಹ್ಮಲೋಕಾದೌ ವ್ಯನಕ್ತಿ ಅಥ ಸ್ವನಿರ್ಮಲಂ. 5 + 5 10 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ದಶಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಈಶ್ವರಾರ್ಪಿತ ಕರ್ಮಭಿಃ ತತೋ ಚಿತ್ತಂ ಶುದ್ಧ್ಯಮಾನಂತೋ ಬ್ರಹ್ಮಲೋಕಾದೌ ಸುನಿರ್ಮಲಂ ವೈರಾಗ್ಯಂ ಅಥ ವ್ಯನಕ್ತಿ. ತುಂಬಾ ಚೆನ್ನಾಗಿದೆ. ಈಶ್ವರಾರ್ಪಿತ ಕರ್ಮಭಿಃ, ಈಶ್ವರಗೋಸ್ಕರವಾಗಿ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡುತ್ತಾ ಬಂದರೆ, ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಮ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
नारायणायेति समर्पयामि यत्करोषि यदश्नासि यज्जुहोषि ददासि यतिम् यत्तपस्यसि कौन्तेय तत्कुरुष्व मदर्पणम् यन्ता मातुम् मन्मनोभवमद्भक्तो मद्याजी माम् नमस्कुरु मामे वैश्यसि सत्यन्ते ಪ್ರತಿಜಾನೆ ಪ್ರಿಯೋಸಿಮಿ ಭಗವಂತನ ವಾಣಿ ಮಾಡುವ ಎಲ್ಲ ಕರ್ಮಗಳನ್ನು ನಿತ್ಯ ಕರ್ಮ ಪ್ರತಿಷಿದ್ಧ ಕರ್ಮ ಬೀಳ್ಬೇಡ ಒಂದಾದರೂ ಕೂಡ ಶಾಸ್ತ್ರ ನಿಷಿದ್ಧ ಕರ್ಮ ಆಚರಣೆ ಮಾಡ್ತಾ ಇಲ್ಲ ಯಾವ ಕಾಮ್ಯ ಕರ್ಮ ಬೇಡ ಬಿಟ್ಬಿಟ್ಟು ನಿತ್ಯ ಕರ್ಮಾನುಷ್ಠಾನಗಳನ್ನ ಈಶ್ವರಾರ್ಪಣ ಬುದ್ಧಿ ಮಾಡ್ತಾ ಬಂದರೆ ಅದರಿಂದ ಶುದ್ಧಮಾನಂ ತಚ್ಚಿತ್ತಂ ಚಿತ್ತಂ ಮನಸ್ಸು ಅಂತಃಕರಣವು ಶುದ್ಧಮಾನಂ ಶುದ್ಧವಾಗ್ತಾ ಬರುತ್ತೆ ಮನಸ್ಸನ್ನು ಶುದ್ಧಿ ಮಾಡುವುದು ತುಂಬಾ ಕಷ್ಟ ಚರ್ಮದ ಮೇಲೆ ಕೊಳೆ ಕೂತ್ಕೊಂಡಿದ್ರೆ ಸೋಪ್ ಹಾಕಿ ಹೊಟ್ಟೋಗ್ಬಿಡುತ್ತೆ ಇಂದ್ರಿಯಗಳಲ್ಲಿ ದೋಷ ಇದ್ರೆ ಡಾಕ್ಟರ್ ಹತ್ರ ಹೋದ ಔಷಧಿ ಕೊಡ್ತಾ ಸರಿಯಾಗುತ್ತೆ ಈ ಮನಸ್ಸಿನ ದೋಷವಿದೆಯಲ್ಲ ಬೇಕೋ 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 ಕಾಮಮಯಂ ಮನಃ ಇಂಥ ಮನಸ್ಸಿನಲ್ಲಿರುವ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳುವುದು ಸುಲಭವಲ್ಲ ಅದು ಗ್ರಾಜುಯಲ್ ಹೋಗ್ಬೇಕು ಅದಕ್ಕೇನ್ ಮಾಡ್ಬೇಕು ಕರ್ಮಯೋಗವನ್ನ ಮಾಡುತ್ತಾ ಬಂದರೆ ಅದರಿಂದ ಚಿತ್ತವು ಮನಸ್ಸು ಶುದ್ಧಿಯಾಗುತ್ತಾ ಬರುತ್ತದೆ ಅದರಿಂದ ಸುನಿರ್ಮಲಂ ಭವತಿ ಮನಸ್ಸು ಅತ್ಯಂತ ನಿರ್ಮಲವಾಗುತ್ತದೆ ನಿರ್ಮಲವಾದಂತಹ ಮನಸ್ಸು ಬ್ರಹ್ಮಲೋಕಾದವು ವೈರಾಗ್ಯಂ ವ್ಯನಕ್ತಿ ಬ್ರಹ್ಮಲೋಕವೇ ಮುಂತಾದ ಫಲಗಳಲ್ಲಿ ವೈರಾಗ್ಯವನ್ನ ತೋರಿಸುತ್ತದೆ ನನಗೆ ಬ್ರಹ್ಮಲೋಕವೂ ಬೇಡ ಒಂದು ಉದಾಹರಣೆ ಕೊಡ್ತೇನೆ ಒಬ್ಬ ಮನುಷ್ಯ ಬಡವನಾಗಿದ್ದಾನೆ ಮೈ ತುಂಬಾ ಮಕ್ಕಳಿದ್ದಾರೆ ತುಂಬಾ ಕಷ್ಟವಿದ್ದಾನೆ ಏನೋ ಈಶ್ವರಾನುಗ್ರಹದಿಂದ MLA ಆಗಿ ಮಂತ್ರಿ ಆದ ಅಂತ ಹೇಳ್ಬೇಕು ಬೇಕಾದ ಸಂಪಾದನೆ ಇದೆ ಕಾರು ಬಂಗ್ಲೆ ಎಲ್ಲ ಅನುಕೂಲವೂ ಇದೆ ಒಂದ್ ವರ್ಷ ನೋಡ್ದ ಜನಗಳ ಬರೋದು ಗಲಾಟೆ ಮಾಡೋದು ಬೈತಾ ಇದ್ದಾರೆ ಅವ್ರಿಗೆ ಬೇಜಾರಾಗ್ಬಿಡಿ ಅಂಥವನಿಗೆ ಅಪ್ಪ ನಿನಗೆ ಮುಖ್ಯಮಂತ್ರಿ ಪದವಿ ಕೊಡ್ತೀವಿ ಅಂದ್ರೆ ಬೇಡ ಅಂತಾನೆ ನೀ ಪ್ರಧಾನಮಂತ್ರಿ ಬೇಡ ಯಾವ್ದು ಹೇಳಪ್ಪ ನಮ್ಮ ಮುಂಚೆನೆ ಸುಖವಾಗಿದ್ದೆ ಈ ವ್ಯವಹಾರ ಬೇಡ ಅಂತಾನೆ ಯಾವಾಗ ಮನಸ್ಸಿನಲ್ಲಿ ಎಲ್ಲ ವಿಷಯಗಳು ದುಃಖಮಯ ಅನ್ನುವಂತ ಅನುಭವ ಬಂತೋ ಅಂಥವನಿಗೆ ಸ್ವರ್ಗಲೋಕವೂ ಬೇಡ ವೈಕುಂಠ ಲೋಕವೂ ಬೇಡ ಪಿತೃಲೋಕವೂ ಬೇಡ ಬ್ರಹ್ಮಲೋಕವೂ ಬೇಡ ಬ್ರಹ್ಮ ತುಂಬಾ ಮಜಾ ಇದೆ ಏನ್ ಕಮ್ಮಿ ಇಲ್ಲ ಬ್ರಹ್ಮಲೋಕದಲ್ಲಿ ನನಗೆ ಬೇಡ ಯಾಕೆ ಅಲ್ಲೂ ದುಃಖವೇ ಏನ್ ಬ್ರಹ್ಮನಿಗೆ ಆನಂದ ಉಂಟೆ ಅವನಿಗೂ ತಪತ್ತಿ ಆದ್ದರಿಂದ ಬ್ರಹ್ಮಲೋಕ ಆದವು ಬ್ರಹ್ಮಲೋಕವೇ ಮುಂತಾದವುಗಳಲ್ಲಿ ಇವನಿಗೆ ವೈರಾಗ್ಯಂ ವ್ಯನಕ್ತಿ ವೈರಾಗ್ಯ ಉಂಟಾಗಿದೆ ಯಾವ ವೈರಾಗ್ಯ ಬಂತೋ ಅವನ್ ಗೆದ್ದ ವಿವೇಕ ಚೂಡಾಮಣಿಯಲ್ಲಿ ಒಂದು ವಾಕ್ಯ ವಿವೇಕ ಮತ್ತು ವೈರಾಗ್ಯ ಎರಡೂ ಕೂಡ ತತ್ವಜಿಜ್ಞಾಸು ಸಾಧಕರಿಗೆ ಕಾಮ ಪಕ್ಷಿಗಳಿಗೆ ರೆಕ್ಕೆ ಇದ್ದಂತೆ ಅದನ್ನ ಪುಸ್ತಕ ಬರೆದಿ ನೀನ್ ಕಾಣಿಸುತ್ತಂದ್ರೆ ವಿವೇಕ ಚೂಡಾವಣಿಯಲ್ಲಿ ಉಪಮಾನಗಳು ಅಂತ ಪುಸ್ತಕ ಇನ್ನು ಪ್ರಿಂಟ್ ಆಗಿಲ್ಲ ಅಂತ ಕಾಣಿಸುತ್ತೆ ಅದ ತೋಳಿ ವೈರಾಗ್ಯ ಕಾಣಿಸ್ ಜಾಪ್ಯ ಇಟ್ಟು ವೈರಾಗ್ಯವೇ ಭಾಗ್ಯ ಸನ್ಯಾಸಿಗಳಿಗೆ ವೈರಾಗ್ಯವೇ ಸಂಪತ್ತು ವೈರಾಗ್ಯವೇ ಆಸ್ತಿ ವೈರಾಗ್ಯವೇ ವಜ್ರದ ಆಭರಣ ಆ ವೈರಾಗ್ಯ ಸಹಜವಾಗಿರ್ಬೇಕು ಗಟ್ಟಿಯಾಗಿರ್ಬೇಕು ಆ ವೈರಾಗ್ಯ ವಿವೇಕದಿಂದ ಉಂಟಾಗಬೇಕು ಇನ್ಹೇಳಿದ ಯಥಾರ್ಥ ದರ್ಶನ ಅವರನ್ನ ನೋಡ್ಕೊಂಡು ಇವರನ್ನ ನೋಡ್ಕೊಂಡು ಅವರಂತ ನಾನು ಹೋಗ್ಬೇಕು ಅಂತ ಹೋದ್ರೆ ಹಾಳಾಗಿ ಹೊರಡ್ತಾನೆ ಇವತ್ತಿನ ಕಾಲ ಹೇಗಾಗಿದೆ ಅಂದ್ರೆ ಯಾರಿಗೂ ಯಥಾರ್ಥ ಬೇಡ ಪಕ್ಕದ ಮನೆಯವರು ಕೆಲಸ ಮಾಡಿದ್ರು ನಾನು ಮಾಡ್ಬೇಕು ಮನೆ ಎಷ್ಟು ವಿಚಿತ್ರವಾಗಿದೆ ಎಷ್ಟು ಕೋಟಿ ಹಾಕಿದ್ರು ನಾನು ನಾವು ಸಂತೋಷವಾಗಿ ನಮ್ಮ ಪುಟ್ಟ ಮನೆಯಲ್ಲಿ ಇದ್ದೀವಿ ಯಾವುದೋ ಶ್ರೀಮಂತ ಮನೆಗೆ ಹೋದ್ವು
ಅಲ್ಲಿ ನೋಡಿದ್ವು ಸ್ವಿಮ್ಮಿಂಗ್ ಪೂಲ್ ಇದೆ ಮನೆಯ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ನಾನು ಕಟ್ಟಿಸ್ಬೇಕು. ಮನೆಗೆಲ್ಲ ಟಿವಿ ಹಾಕಿದ್ದಾರೆ, ನನಗೂ ಬೇಕು. ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರಿವರನ್ನ ನೋಡಿಕೊಂಡು ಅವರಲ್ಲಿ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾನೆ. ಇದು ಬೇಡ. ಸನ್ಯಾಸಿಗಳಿಗೆ ಬೇಕಾದದ್ದು ಶುದ್ಧವಾಗಿರುವ ವೈರಾಗ್ಯ. ಅದರಲ್ಲಿ ನಮಗೆ ದ್ವೇಷ ಬೇಡ, ನನಗೆ ಬೇಕಾಗಿಲ್ಲ, ನನಗೆ ಬೇಡಪ್ಪ. ಸ್ವಾಮಿ ಶರ್ಮಾಜಿ ನೀ ಬನ್ನಿ, ಮಂತ್ರಿ ಪದವಿ ಕೊಡ್ತೀವಿ, ನನಗೆ ಬೇಡ. ನಮ್ಮನೆ ಬನ್ನಿ, ಲಕ್ಷ ಗಟ್ಟಲೆ ದುಡ್ಡು ಕೊಡ್ತೇವೆ, ನನಗೆ ಬೇಡ. ಯಾಕೆ ಬೇಕಾಗಿಲ್ಲ, ಸಂತೋಷ ಆಗಿದೆ. ಮನಸ್ಸಿನಲ್ಲಿ ವೈರಾಗ್ಯ ಭಾಗ್ಯ ಎನ್ನುವಂತಹದ್ದು ಸುನಿರ್ಮಲಂ ಕಲ್ಮಶವಿರಬಾರದು. ವೈರಾಗ್ಯದಲ್ಲಿ ನಾಟಕ ಬೇಡ. ಇವತ್ತು ಎಲ್ಲರಲ್ಲಿಯೂ ನಾಟಕ, ವೈರಾಗ್ಯ ಭಾಗ್ಯವುಳ್ಳವರಂತೆ ನಟನೆ ಮಾಡ್ತಾರೆ. ಆತ್ಮವಂಚಕರಾಗಬಾರದು. ಈಶ್ವರನಿಗಾಗಿ ಎಲ್ಲ ನಿತ್ಯ ಕರ್ಮಗಳನ್ನು ಸಮರ್ಪಣೆ ಮಾಡುತ್ತಾ ಅನುಷ್ಠಾನ ಮಾಡುತ್ತಾ ಬಂದರೆ ಅದರಿಂದ ಸುನಿರ್ಮಲವಾದ ವೈರಾಗ್ಯ ಉಂಟಾಗುತ್ತದೆ, ಮನಸ್ಸು ಶುದ್ಧವಾಗುತ್ತೆ. ಆ ಮನಸ್ಸು ಎನ್ನುತ್ತೆ, ನನಗೆ ಬ್ರಹ್ಮರೋಗದ ಸುಖವೂ ಬೇಕಾಗಿದೆ, ನನಗೆ ಮೋಕ್ಷವೇ ಬೇಕು. ಒಬ್ಬ ಮನುಷ್ಯ ಒಂದು ಹೆಗ್ಗುರಿ ಇಟ್ಕೊಂಡಿದ್ದಾನೆ, ದೊಡ್ಡ ಗುರಿ. ಆ ಗುರಿಯ ಮುಂದೆ ನನ್ಗೇನೂ ಬೇಕಾಗಿಲ್ಲ. ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಹುಡುಗರು 23-24 ವರ್ಷ ವಯಸ್ಸು, ಬಿಇ ಮಾಡಿರ್ತಾರೆ, ಅವರಿಗೆ 80,000 ರೂಪಾಯಿ ಸಂಬಳ ಒಂದು ತಿಂಗಳಿಗೆ, ತಿಂಗಳಿಗೆ 80, ಒಂದು ವರ್ಷಕ್ಕೆ 10 ಲಕ್ಷ ಸಂಬಳ ಸಂಪಾದನೆ ಮಾಡ್ತಾ ಇದ್ದಾರೆ. ಅವರ ಸ್ನೇಹಿತ ಒಬ್ಬ ಅಮೆರಿಕಕ್ಕೆ ಹೋಗಿ ಅಥವಾ ಜರ್ಮನಿ ಲಂಡನ್ಗೆ ಹೋಗಿ MS ಮಾಡಿ ಒಂದು ತಿಂಗಳಿಗೆ ಅವರು 10 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಒಂದ್ ವರ್ಷಕ್ಕೆ 1 ಕೋಟಿ, ಇವನು 1 ವರ್ಷಕ್ಕೆ 10 ಲಕ್ಷ, ಅವನು 1 ಕೋಟಿ, 1 0 ಸೇರ್ತು. ಯೋಚನೆ ಮಾಡ್ದ, ನಾನು ಕೂಡ ಅವನಂತೆ ಆಗಬೇಕು ಸಂಕಲ್ಪ ಮಾಡಿಕೊಂಡು ಅಮೆರಿಕ ಪರೀಕ್ಷೆ ತಗೋತಾನೆ. ಪರೀಕ್ಷೆ ಪಾಸ್ ಆಯ್ತು, ಕೆಲಸ ಅಲ್ಲಿ ಓದಕ್ ಹೋಗ್ತಾನೆ. ಒಂದು ತಿಂಗಳಿಗೆ 80,000 ಸಂಬಳ ಬರ್ತಾನೆ, ಬೇಡ ಬಿಡ್ತಾನೆ. 1 ಲಕ್ಷ ಸಂಬಳ ಬೇಡ, ಯಾಕೆ 1 ಕೋಟಿ ಸಂಪಾದನೆ ಮಾಡಬೇಕು. 1 ಕೋಟಿ ಸಂಪಾದನೆ ಮನಸ್ಸಿಗೆ ಬಂದಾಗ 10 ಲಕ್ಷ ಜುಜುವಿ. ಇನ್ನೊಬ್ಬ ಇದ್ದಾನೆ, ಅವನು 10 ಕೋಟಿ ಸಂಪಾದನೆ ಮಾಡ್ತಾ ಇದ್ದಾನೆ. ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾರೆ. ಆಚೆಗೆ ಇತಿಮಿತಿಗಳೇ ಇಲ್ಲ, ನನ್ಗೆ ಯಾವುದು ಬೇಡ. ಎಂಥ ಮಾತಪ್ಪ ಇದು, ವೈರಾಗ್ಯಂ ಬ್ರಹ್ಮಲೋಕಾದ ಬ್ರಹ್ಮಲೋಕಾದಿಗಳಲ್ಲಿಯೂ ವೈರಾಗ್ಯವನ್ನ ಹೊಂದಿದ್ದಾನೆ ಅವನು ಧೀರ. ಇದನ್ನೇ ಭಗವತ್ಪಾದ ಶಂಕರಾಚಾರ್ಯರವರು ಅಥಾತೋ ಬ್ರಹ್ಮ ಜಿಜ್ಞಾಸ ಅಥ ನಿತ್ಯಾನಿತ್ಯ ವಸ್ತು ವಿವೇಕ ಇಹ ಮುತ್ರಾರ್ಥ ಫಲಭೋಗ ವಿರಾಗ. ಏನ್ ಬರೆದಿದ್ದ ಸ್ವಾಮಿ, ವೈರಾಗ್ಯ ತಮಾಷಿ ಮಾತಲ್ಲ, ವೈರಾಗ್ಯ ಕಷ್ಟವಲ್ಲ, ತುಂಬಾ ಸುಳ್ಳ. ನನಗೆ ಬೇಡ ಅಷ್ಟೇ, ನಾ ಸರಳವಾಗಿದ್ದೇನೆ, ಸಂತೋಷವಾಗಿದ್ದೇನೆ ಎನ್ನುವಂತ ವಿವೇಕವನ್ನ ಸಂಪಾದನೆ ಮಾಡ್ಕೋ. 48ನೇ ಶ್ಲೋಕ. ಯಸ್ಮಾತ್ ರಜಸ್ತಮೋ ಮಲೋಪ ಸಂಸೃಷ್ಟಮೇವ ಚಿತ್ತಂ ಕಾಮ ಬಣಿಷೇನ ಆಕೃಷ್ಯ ವಿಷಯ ದುರಂತ ಸೂನಾಸ್ಥಾನೇಶು ನಿಕ್ಷಿಪ್ಯತೆ ತಸ್ಮಾತ್ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಪರಿಮಾರ್ಜನೇನ ಅಪವಿದ್ಧ ರಜಸ್ತಮೋ ಮಲಂ ಪ್ರಸನ್ನಂ ಅನಾಕುಲಂ ಸಮ್ಮಾರ್ಜಿತ ಸ್ಫಟಿಕ ಶಿಲಾಕಲ್ಪಂ ಬಾಹ್ಯ ವಿಷಯ ಹೇತುಕೇನ ಚ ರಾಗದ್ವೇಷಾತ್ಮಕೇನ ಅತಿಗ್ರಹ ಬಡಿಶೇನ ಅನಾಕೃಷ್ಯಮಾಣಂ ವಿಧೂತ ಅಶೇಷ ಕಲ್ಮಷಂ ಪ್ರತ್ಯಂಗ್ ಮಾತ್ರ ಪ್ರವಣಂ ಚಿತ್ತ ದರ್ಪಣಂ ಅವತಿಷ್ಠತೆ ಅತಃ ಇದಂ ಅಭಿಧೀಯತೆ. ಎಷ್ಟು ಚೆನ್ನಾಗಿ ವಿವೇಕ ವೈರಾಗ್ಯಗಳ ಮಹತ್ವ. 48ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ
विस्थिताशेषकामेभ्यः यदा धीरव तिष्ठति तदैव प्रत्यगात्मानं स्वयमेवाविवक्षति ओम शांति 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 तुम्बा चले नन्ना परम पूज्य सद्गुरु वरेण्यराद ಸ್ವಾಮಿಗಳವರು ಮಗು ಶ್ಲೋಕ ಓದಪ್ಪ ಅಂದು ವಿಚ್ಛಿತಾಶೇಷ ಕಾಮೇಭ್ಯೋ ಯದಾ ಧೀರವ ತಿಷ್ಠತಿ ತದೈವ ಪ್ರತ್ಯಗಾತ್ಮಾನಂ ಸ್ವಯಮೇವ ವಿವಕ್ಷತಿ ಎಂದು ಒದ್ದೆ ಗಟ್ಟಿಯ ಹೇಳೋದು ಸ್ವಯಮೇವ ವಿವಕ್ಷತಿ ಅಲ್ಲ ಇದು ವಿವಕ್ಷತಿ ಅಲ್ಲ ವಿವಿಕ್ಷತಿ ಅಂತ ತಿದ್ದಿದ್ರು ನನಗೆ ವಿವಕ್ಷತಿ ಗೊತ್ತು ವಕ್ತು ಮಿಚ್ಚತಿ ವಿವಕ್ಷತಿ ಪದ ವ್ಯಕ್ತಾಯಾಮ್ ವಾಕಿ ಧಾತು ವಜ ವ್ಯಕ್ತಾಯಾಮ್ ವಾಕಿ ಇದು ಅದೆಲ್ಲ ಮಗು ವಿಷ ಪ್ರವೇಶನೇ ಧಾತು ಧಾತುವೇ ಬೇರೆ ವಿವಿಕ್ಷತಿ ಬೇರೆ ವಿವಕ್ಷತಿ ಬೇರೆ ಅಂತ ಹೇಳಿದ್ರು ನೋಡಿ ಎಷ್ಟು ಸೂಕ್ಷ್ಮ ವಿವಕ್ಷತಿ ಹೇಳುವುದಕ್ಕೆ ಇಷ್ಟಪಡುತ್ತಾನೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಆತ್ಮಜ್ಞಾನೇನ ಮೋಕ್ಷಂ ವಿವಕ್ಷತಿ ಶಂಕರರು ಆತ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತೆ ಎಂದು ಹೇಳಲು ಇಷ್ಟಪಡುತ್ತಾರೆ ಇದು ವಿವಿಕ್ಷತಿ ಪ್ರವೇಶಿಚ್ಛತಿ ಪ್ರವೇಶ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅಂತ ಅರ್ಥ ಅಂತ ಹೇಳಿದ್ರು ಶ್ರೀ ಸುರೇಶ್ವರಾಚಾರ್ಯ ಉವಾಚ ವಿಚ್ಛಿತಾಶೇಷ ಕಾಮೇಭ್ಯ ಯದಾ ಧೀರವ ತಿಷ್ಠತಿ ತದೈವ ಪ್ರತ್ಯಗಾತ್ಮಾನಂ ಸ್ವಯಮೇವಾವಿವಿಕ್ಷತಿ ಅನ್ಮೋಸ್ತಕ ನಮ್ಗೆ ಯಾರು ಇಂಥ ಉಪದೇಶ ಮಾಡುವಂಥವರು ನೋಡಿ ಆಯಾ ಕ್ಷೇತ್ರದಲ್ಲಿರುವ ಸಾಧಕರಿಗೆ ಆಯಾ ಮಾರ್ಗವನ್ನು ಉಪದೇಶ ಮಾಡುವಂಥವರು ಮಹತ್ವ ಭಾರವಿಲ್ಲ ಹಣ್ಣು ವ್ಯಾಪಾರಿಗೆ ಒಬ್ಬ ಗುರು ಬೇಕು ಹಣ್ಣು ತರಕಾರಿ ಮಾಡುವಂತಹ ವ್ಯಾಪಾರಿಗಳಿಗೆ ಬ್ರಹ್ಮಜ್ಞಾನಿಗಳ ಸಂದೇಶ ಬೇಡ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅವ್ರಿಗೆ ಬೇರೆ ಗುರುಗಳು ಬೇಕು ಆಯಾ ಕ್ಷೇತ್ರದಲ್ಲಿರುವಂಥವರಿಗೆ ಆಯಾ ಕ್ಷೇತ್ರದ ಗುರುಗಳೇ ಬೇಕು ಒಬ್ಬ ಸನ್ಯಾಸಿ ಅವನಿಗೇನ್ ಬೇಕು ಮೋಕ್ಷ ಮೋಕ್ಷ ಪ್ರಾಪ್ತಿಗಾಗಿ ಎಲ್ಲವನ್ನೂ ಬಿಟ್ಟು ಬಂದಿದ್ದಾನಲ್ಲವೇ ಅಂಥವನಿಗೆ ಜೀವನ್ಮುಕ್ತರಾದ ಜ್ಞಾನಿ ಪುಂಗವರಾದ ಯದ್ದಿವರೇಂದ್ಯರಾದ ಸುರೇಶ್ವರಾಚಾರ್ಯರ ಮಾತುಗಳು ತುಂಬಾ ಆಪ್ಯಾಯಮಾನವಾಗಿರುತ್ತವೆ ಪದವಿಭಾಗವನ್ನು ಮಾಡ್ತೇನೆ ಶ್ಲೋಕಕ್ಕೆ ನೋಡ್ಕೊಳ್ಳಿ ವಿಚ್ಛಿತ ಅಶೇಷ ಕಾಮೇಭ್ಯ ಇಲ್ಲಿ ಎರಡು ಪದಗಳಿವೆ ವಿಚ್ಛಿತಾಶೇಷ ಕಾಮೇಭ್ಯ ಒಂದು ಪದವಲ್ಲ ವಿಚ್ಛಿತ ಸ್ತ್ರೀಲಿಂಗ ಅಶೇಷ ಕಾಮೇಭ್ಯ ಯದಾ ಧೀಹಿ ಅವತಿಷ್ಠತೆ ತದಾ ಏವ ಪ್ರತ್ಯಗಾತ್ಮಾನಂ ಸ್ವಯಂ ಏವ ಆವಿವಿಕ್ಷತಿ ಹನ್ನೊಂದು ಪದಗಳು ನೋಡಿ ಗುರುಗಳು ವಿವಕ್ಷತಿ ವಿವಿಕ್ಷತಿ ತಿದ್ದಿಸು ವಿವಕ್ಷತಿ ಭಕ್ತು ಮಿಚ್ಚತಿ ವಿವಿಕ್ಷತಿ ಪ್ರವೇಶು ಮಿಚ್ಚತಿ ಈಗ ಅನ್ವಯ ಹೇಳ್ತೇನೆ ಯದಾ ಧೀಹಿ ಅಶೇಷ ಕಾಮೇಭ್ಯ ವಿಚ್ಛಿತ ಅವತಿಷ್ಠತೆ ತದಾ ಏವ ಸ್ವಯಮೇವ ಪ್ರತ್ಯಗಾತ್ಮಾನಂ ಆವಿವಿಕ್ಷತಿ ಬಾ ಪದಚ್ಛೇದ ಮಾಡಿ ಅನ್ವಯ ಹೇಳಿಬಿಟ್ರೆ ಶ್ಲೋಕ ಕರೆಸ್ವಾಮಿ ಶ್ಲೋಕದ ಬಂಡವಾಳವೆಲ್ಲ ಬಿಚ್ಚಿತು ಧೀಹಿ ಬುದ್ಧಿಯು ಧೀಹಿ ಮನಸ್ಸು ಧೀರ್ಧೀನ ಚಲ ಅನಂತ ಅಮರಕೋಶ ಧೀಹಿ ಧೀಹಿ ಅಚಲ ಅನಂತ ಧೀಹಿ ಬುದ್ಧಿಯು ಯದಾ ಯಾವಾಗ ಅಶೇಷ ಕಾಮೇಭ್ಯ ಅಶೇಷ ಎಲ್ಲ ಕಾಮೇಭ್ಯ ಕಾಮಗಳ ದೆಸೆಯಿಂದ
ವಿಚಿತ ಮೇಲೆ ಕೇರಿ ಬಿಟ್ಟಿದೆಯೋ. ಕಾಮಾತ್ ವಿಚಿತಾಧೀಹಿ ಏಕವಚನ, ಕಾಮೇಭ್ಯ ವಿಚಿತಾಧೀಹಿ. ಮನಸ್ಸು ಎಲ್ಲ ಕಾಮಗಳನ್ನು ಮೀರಿ ನಿಂತಿದೆ. ಯಾವ ಕಾಮಗಳು ಬೇಡ, ಯೋಚನೆ ಮಾಡಿ. ಬಾಯಲ್ಲಿ ಹೇಳ್ತೀವಿ ಬೇಡ ಅಂತೀವಿ, ಕಣ್ಣು ಮುಂದೆ ಕಂಡ್ಕೊಂಡಾಗ ಬೇಕು ಅನ್ಸುತ್ತೆ. ನಂಗೆ ಯಾವ ಹಣ್ಣು ಬೇಡ, ಯಾವ ದುಡ್ಡು ಬೇಡ, ಯಾವ ಶಾನು ಬೇಡ, ಯಾವ ಚಿನ್ನ ಸರ ಬೇಡ ಅಂತ ಹೇಳ್ತಾ ಇರ್ತೀನಿ. ಯಾರಾದ್ರೂ ಪುಣ್ಯ ಹತ್ತಿರ ಬಂದು ಕೈಯಲ್ಲಿ ಚಿನ್ನ ಸರ ಇಟ್ಕೊಂಡು ಚರ್ಮ ಈ ಹಾಕ್ತೇವೆ ಅಂದ್ರೆ ಬೇಡಪ್ಪ ಅಂತ ಹೇಳಿ, ಜನ ಎಲ್ಲ ಹೋದ್ಮೇಲೆ ಬೋಲ್ಟ್ ಹಾಕೊಂಡು ಆ ಚಿನ್ನ ಸರ ಹಾಕ್ಬೇಕು. ಏನು ಮೋಸ ಬೇಡ. ಸನ್ಯಾಸಿಗಳ ಜೀವನ ಓಪನ್ ಆಗಿದೆ. ಯಾರು ಬೇಕಾದ್ರೂ 24 ಗಂಟೆ ಸನ್ಯಾಸಿಯನ್ನ ಪರೀಕ್ಷೆ ಮಾಡಲಿ, ವೈರಾಗ್ಯವಿರ್ಬೇಕು. ಇದಕ್ಕೆ ನಾನು ಕಂಡಂತ ಒಬ್ಬ ಮಹಾತ್ಮರು ವರದಹಳ್ಳಿಯಲ್ಲಿದ್ದಂತ ಭಗವಾನ್ ಶ್ರೀಧರ ಸ್ವಾಮಿಗಳು. ವರದಹಳ್ಳಿ, ವರದಪುರ, ಶ್ರೀಧರ ಸ್ವಾಮಿಗಳು ವೈರಾಗ್ಯ ಚಕ್ರ ಬೇಡ, ಮುಗಿಯದಷ್ಟೇ. ಇಲ್ಲಿ ಆತ್ಮವಂಚಕನಾಗಬಾರ್ದು. ಧೀಹಿ ಬುದ್ಧಿಯು ಯದಾ ಯಾವಾಗ ಅಶೇಷ ಕಾಮೇಭ್ಯ, ನೂರಾರು ಕಾಮಗಳು, ಸಹಸ್ರಾರು ಆಶೆಗಳು, ಆಶಾಪಾಶ ಶತೈರ್ಬದ್ಧ. ಒಬ್ಬ ಮನುಷ್ಯನಿಗೆ ಎಷ್ಟು ಆಸೆಗಳಿರ್ಬಹುದು, ಅವ್ರ ಬುದ್ಧಿ ಎಷ್ಟು ಬೆಳೆದಿದೆಯೋ ಅಷ್ಟಿದೆ. 4 ವರ್ಷದ ಮಗುವಿಗೆ ಆಸೆ 2 ಚಾಕ್ಲೇಟ್ ಬೇಕು, 8 ವರ್ಷದ ಹುಡುಗನಿಗೆ ಆಸೆ 50 ಚಾಕ್ಲೇಟ್ ಬೇಕು, 14 ವರ್ಷದ ಹುಡುಗನಿಗೆ 1 ಸ್ಕೂಟರ್ ಬೇಕು, 25 ವರ್ಷದ ಬಾಲಕನಿಗೆ ಒಳ್ಳೆ ಹೆಂಡತಿ ಬೇಕು, ಚಿನ್ನ ಬೆಳ್ಳಿ ಬೇಕು, ಕಾರ್ ಬೇಕು, 40 ವರ್ಷದ ಯುವಕ ದಂಪತಿಗಳಿಗೆ ಅರಮನೆ ಬೇಕು. ಆ ಬೇಕು ಎನ್ನುವಂತಹದ್ದು ಮನಸ್ಸು ಬಲಿತ ಬೆಳ್ಕೊಳ್ತಾರೆ. ತುಂಬ ದೊಡ್ಡ ಚಕ್ರವರ್ತಿ ಮಂತ್ರಿಯಾಗಿದ್ದಾನೆ, ಅವನಿಗೇನ್ ಬೇಕು, ದೊಡ್ಡ ರಾಜ್ಯ ಬೇಕು. ಈ ಮನಸ್ಸಿಗೇನಾದ್ರೂ ಇತಿಮತಿ ಉಂಟೆ? ಇಲ್ಲ. ಆಶಾನಾಮ ಮನುಷ್ಯಾಣಂ ಕಾಚಿದಾಶ್ಚರ್ಯ ಶೃಂಖಲ ಯಯಾಬದ್ಧ ಪ್ರಸಾವಂತಿ ಮುಕ್ತ ತಿಷ್ಠಂತಿ ಪಂಗುವತಿ. ನಮಗೆ ರಾಗದ್ವೇಷ ಬೇಡ, ನನಗೆ ಬೇಕಾಗಿಲ್ಲ, ಬಾ ಇಷ್ಟು ಅನ್ನ ತಿಂದು ಸಾಕು. ಅನ್ನಕ್ಕೋಸ್ಕರವಾಗಿ ಹೋಟ್ಲು ಹೋಗಿ ಅದು ಸ್ಪೆಷಲ್ ಊಟ ಮಾಡಬೇಕು ಅನ್ನುವಂತ ಚಟ ಬೇಡ, ಬಹಳ ಮುಖ್ಯ. ಯಾವಾಗ ಸನ್ಯಾಸಿಯ ಮನಸ್ಸು, ಗೃಹಸ್ಥನ ಮನಸ್ಸು ಅಶೇಷ ಕಾಮೇಭ್ಯ ಎಲ್ಲ ಕಾಮಗಳಿಂದಲೂ ವ್ಯುಚ್ಛಿತ ವಿ ಉತ್ಸ್ಥಿತ ಬೇಡ್ಕೊಳ್ಳಿ, ವಿವೇಕದಿಂದ ಅವನು ಕಾಮರಾಗ ವಿವರ್ಜಿತನಾಗಿದ್ದಾನೆ. ಅವನಿಗೆ ಸಿಕ್ಕುವಂತ ಆನಂದ ಹರಿಹರ ಬ್ರಹ್ಮರಿಗೋಗಿದೆ. ಜ್ಞಾಪಕ ಇಟ್ಕೊಳ್ಳಿ, ಯಾರಿಗೆ ನಿಜವಾಗಿರುವಂತಹ ವೈರಾಗ್ಯ ಉಂಟು. ಹೆಚ್ಚ ಕಾಮ ಸುಖಂ ಲೋಕೆ, ಹೆಚ್ಚ ದಿವ್ಯಂ ಮಹತ್ ಸುಖಂ ತೃಷ್ಣಾಕ್ಷಯ ಸುಖ ಸೈತೆ ನಾರ್ಹತ ಷೋಡಶೀಂಕರ. ಭಾಗವತ ವಾಕ್ಯ. ಒಬ್ಬ ಬ್ರಹ್ಮಜ್ಞಾನಿ ಇದ್ದಾನೆ, ಯಾವ ಕಾಮಗಳಿಲ್ಲ, ಜೀವನ್ಮುಕ್ತನಾಗಿರುವಂತಹ ಮಹಾತ್ಮ, ಮನಸ್ಸೇ ಇಲ್ಲ. ಅವನಿಗೆ ದೊರಕಿರುವಂತಹ ಬ್ರಹ್ಮಾನಂದವಿದೆಯಲ್ಲ, ಇದರಲ್ಲಿ ದಿವ್ಯ ಸುಖ, ಮಹತ್ ಸುಖ, ಕಾಮ್ಯ ಸುಖ, ದೈವ ಸುಖ ಎಲ್ಲವೂ ಕೂಡ ನಾಟ್ ಈವನ್ 1%. ದೊಡ್ಡ ಚಕ್ರವರ್ತಿ ಅಖಂಡ ಭೂಮಂಡಲಕ್ಕೆ ಮಹಾರಾಜನಾಗಿದ್ದಾನೆ. ಅವನತ್ರ 10,000 ಕಾರ್ ಇದೆ, 10,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿವಸಕ್ಕೆ ಮಹಾರಾಜನಿಗೆ 10 ಕೋಟಿ ರೂಪಾಯಿ ಆಸ್ತಿ ಇದೆ. ಅರಮನೆಯಲ್ಲಿ 10 ಟನ್ 100 ಇದೆ, 100 ಟನ್ ಬೆಳ್ಳಿ ಇದೆ, ಬೇಕಾದಷ್ಟಿದೆ. ಅವನೊಬ್ಬ ದೊಡ್ಡ ಮಹಾರಾಜ, ಆರೋಗ್ಯವಾಗಿದ್ದಾನೆ, ಒಳ್ಳೆ ಮಹಾರಾಣಿ ಇದ್ದಾಳೆ, ಮಕ್ಕಳೆಲ್ಲೇ ಇದ್ದಾರೆ. ಅವನಿಗೆ ದೊರಕಿರಬಹುದಾದ ಒಂದು ಆನಂದ ಸುಖವನ್ನು ಕಲ್ಪನೆ ಮಾಡ್ಕೊಳ್ಳಿ, ಸಂತೋಷವಾಗಿದೆ. ರೋಗ ರುಜಿನಾದಿಗಳಿಲ್ಲ, ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ನೆಮ್ಮದಿಯಾಗಿದ್ದಾರೆ. ಇಂಥ ಒಬ್ಬ ಮಹಾರಾಜನಿಗೆ
ತನ್ನ ಸಕಲ ಕಾಮ ಭೋಗಗಳಿಂದ ಸಿಕ್ಕಿರುವಂತ ಆನಂದ ಕಾಮ. ಒಬ್ಬ ಬ್ರಹ್ಮಜ್ಞಾನಿ ಇದ್ದಾನೆ, ರಮಣ ಮಹರ್ಷಿಗಳಂತ ಜೀವನ್ಮುಕ್ತರು, ಕೌಪೀನ ಧಾರಿಗಳು, ಅವರ ಹತ್ರ 10 ಪೈಸೆ ಇಲ್ಲ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ವಜ್ರ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಒಳ್ಳೆಯ ಬಟ್ಟೆ ಇಲ್ಲ, ಒಂದು ಹಳೆಯ ಸ್ಕೂಟರ್ ಇಲ್ಲ, ಎಂತ ಇಲ್ಲ. ಇವನೊಬ್ಬ ಭಿಕಾರಿ, ದೊಡ್ಡ ಶ್ರೀಮಂತ. ಶಾಸ್ತ್ರ ಹೇಳ್ತಾ ಇದೆ, ಈ ಭಿಕಾರಿಯಾಗಿ ಕಾಣುತ್ತಿರುವ ಬ್ರಹ್ಮಜ್ಞಾನಿಗೆ ಉಂಟಾಗಿರುವಂತ ಬ್ರಹ್ಮಾನಂದದ ಮುಂದೆ ಆ ದೊಡ್ಡ ಶ್ರೀಮಂತ ಇದ್ದಾನಲ್ಲ ಯಾರು, ಅಖಂಡ ಭೂಮಂಡಲಾಧಿಕಾರಿ, ಅವನಿಗೆ ದೊರಕಿರುವಂತಹ ಸುಖ ಸಮುದ್ರದಲ್ಲಿ ಒಂದು ಬಿಂದು ನೀರು ಬಿದ್ದಂತೆ. ಒಂದು ಉದಾಹರಣೆ, ಸಮುದ್ರದಲ್ಲಿ ನಮ್ಮ ಉದ್ಧರಣೆ ನೀರಲ್ಲಿ, ಯಾಕೆ ಈ ಬ್ರಹ್ಮಜ್ಞಾನಿ ಆನಂದ ನಿರುಪಾಧಿಕವಾದ ಬ್ರಹ್ಮಾನಂದ ಮಹಾರಾಜನಿಗೆ ದೊರಕಿರುವಂತ ಆನಂದ ಉಪಾಧಿಗಳಿಂದ ಉಂಟಾಗಿರುವಂತ ದುಃಖ ಮಿಶ್ರಿತವಾದ ಸುಖ. ಆದ್ದರಿಂದ ಯಾವಾಗ ಇವನಿಗೆ ಧೀಹಿ ಬುದ್ಧಿಯು ಅಶೇಷ ಕಾಮೇಭ್ಯ, ಅಬ್ಬ ಯಾವ ಕಾಮಗಳು ಇಲ್ಲ ಕಣ್ರಿ, ಇದು ಸಾಧ್ಯವ ಅನ್ಸುತ್ತೆ, ಖಂಡಿತ ಸರಿಯಾಕಾಗುವುದಿಲ್ಲ. ನನಗೆ ಇದೆಲ್ಲ ಮಾತನಾಡುವಾಗ ಕಣ್ಣು ಮುಂದೆ ನಿಲ್ಲುವಂತಹ ಮಹಾತ್ಮರು ಒಬ್ಬರು ಭಗವಾನ್ ರಮಣ ಮಹರ್ಷಿಗಳು, ಮತ್ತೊಬ್ಬರು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇಬ್ಬರೂ ಕೂಡ ವೇದಾಂತ ಭಾಸ್ಕರ ದ್ವಯರು, ಅದ್ಭುತ. ಯಾವ ಭಾಷೆ ಇಲ್ಲ, ತಮ್ಮ ಪಾಡಿಗೆ ತಾವು ಆನಂದವಾಗಿದೆ. ಶಾಂತ ಮಹಾಂತೋ ನಿವಸಂತಿ ಸಂತ ವಸಂತವಲ್ಲೋಕ ಹಿತಂ ಚರಂತ ತೀರ್ಣಾ ಸ್ವಯಂ ಭೀಮ ಭವಾನ ವಂಜನಾನು ಅಹೇತ್ವನ ಅನ್ಯಾನಪಿ ತಾರಯಂತಹ. ಏನು ಬ್ರಹ್ಮಜ್ಞಾನಿಗಳು ಅಂದ್ರೆ ಯಾವ ಆಶೆ ಆಕಾಂಕ್ಷೆಗಳಿಂದ ಏನು ಬೇಕು ಅಂತಿಲ್ಲ, ಇಷ್ಟನ್ನ ಒಂದು ಬಟ್ಟೆ ಸಾಕು ಸಂತೋಷ. ಆಗ ಅಂಥವನ ಮನಸ್ತು ಧೀಹಿ ಅಶೇಷ ಆಶಾಭ್ಯ, ಎಲ್ಲ ಆಶೆಗಳಿಂದ ಎಲ್ಲ ಕಾಮಗಳಿಂದ ವಿಚ್ಛಿತ, ಕಾಮಗಳನ್ನ ಬಿಟ್ಟು ಮೇಲಕ್ಕೆದ್ದು ಆಗ ಆ ಸ್ಥಿತಿಗೆ ಬಂದ ಕೂಡಲೇ ತದಾಯೇವ, ಯಾವಾಗ ಯಾವ ಕಾಮಗಳಲ್ಲಿ ಆಸಕ್ತಿ ಇಲ್ಲವೋ ಆ ಕೂಡಲೇ ಆ ಮನಸ್ಸು ಪ್ರತ್ಯಗಾತ್ಮಾನಂ ಆ ವಿಮಿಕ್ಷತಿ, ಪ್ರತ್ಯಗಾತ್ಮನ ಕಡೆಗೆ ತಾನೇ ತಾನಾಗಿ ಹೋಗುತ್ತದೆ. ಜ್ಞಾಪಕ ಇಟ್ಬಿಡು, ನಮಗೆ ಹೇಗೆ ಪ್ರತ್ಯಗಾತ್ಮ ಜ್ಞಾನವಾಗ್ತಾ ಇಲ್ಲ ಅಂದ್ರೆ ನಮಗೆ ಬೇಡ. ಯಾಕೆ ನನಗೆ ವೇದಾಂತ ಅರ್ಥವಾಗ್ತಾ ಇಲ್ಲ, ವೇದಾಂತ ಬೇಕಾಗಿಲ್ಲ. ಯಾಕೆ ದುಡ್ಡು ಅರ್ಥವಾಗ್ತಾ ಇದೆ, ನನ್ಗೆ ದುಡ್ಡು ಬೇಕಾಗಿಲ್ಲ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಹಣದ ಮಹಿಮೆ ಅರ್ಥವಾಗಿದೆ. ಹಣದ ಸ್ವಭಾವ, ಹಣದ ಗುಣ, ಹಣದ ಮಹಿಮೆ ಗರಿಮೆ ಅರ್ಥವಾಗಿರುವುದರಿಂದ ಪ್ರತಿಯೊಬ್ಬನ ಹತ್ರ ದುಡ್ಡಿದೆ. ಇವತ್ತಿನ ಕಾಲದಲ್ಲಿ ಈ ರಸ್ತೆಯಲ್ಲಿ ಗಾಡಿ ವ್ಯಾಪಾರ ಮಾಡ್ತಾರಲ್ಲ, ಗಾಡಿ ಮೇಲೆ ಕುಂಬಳಕಾಯಿ ಬದನೆಕಾಯಿ ತರ್ಕವು, ಅವನು ಹೇಳ್ತಾನೆ ಸ್ವಾಮಿ ಇಷ್ಟೂಗೆ 5,000 ರೂಪಾಯಿ ಆಗಿದೆ. ಮನಸ್ಸಿಗೆ ವೈರಾಗ್ಯ ಬರಬೇಕು. ಬರಿದೇ ತೊಳಲದಿರು ಮನವೇ, ಮನಸ್ಸು ಮನುಷ್ಯನಿಗೆ ಭಗವಂತನ ವರ. ಮನಸ್ಸು ಮಾಡಿದವನು ಏನು ಬೇಕಾದರೂ ಸಾಧಿಸಬಹುದಲ್ಲವೇ? ಈ ಅಮೂಲ್ಯವಾದ ಮನಸ್ಸನ್ನು ಯಾವ ಕಾರಣಕ್ಕೂ ಕೆಡಿಸಿಕೊಳ್ಳಬಾರದು, ಮನಸ್ಸಿದ್ದರೆ ಮಾರ್ಗ. ಈ ಹಾಡಿನಲ್ಲಿ ಶ್ರೀ ಶ್ರೀಗಳು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳನ್ನು ಮಾನವನು ಹೇಗೆ ದಾಟಿ ತ್ರಿಗುಣಾತೀತನಾಗಬಹುದೆಂದು ಈ 3 ಗುಣಗಳ ಸ್ವಭಾವಗಳನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ. ನಮ್ಮ ಎಚ್ಚರ ಕನಸುಗಳಲ್ಲಿ ಮನಸ್ಸಿನ ಸ್ವಭಾವ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿರಲೇಬೇಕು. ಈ ವೃತ್ತಿಯನ್ನು ನಮ್ಮ ನಮ್ಮ ಪ್ರಾರಬ್ಧಕ್ಕೆ ಬಂದಿರುವ ಪ್ರವೃತ್ತಿಯಲ್ಲಿ ಸಾತ್ವಿಕದ ಕಡೆಗೆ ತಿರುಗಿಸಿಕೊಳ್ಳುವುದೇ ನಿಜವಾದ ಸಾಧನೆ. ಸತ್ಕರ್ಮದಿಂದ ತಮಸ್ಸನ್ನು, ಸತ್ಸಂಗದಿಂದ ರಜಸ್ಸನ್ನು ಹಾಗೂ ಜ್ಞಾನದಿಂದ ಸತ್ವವನ್ನೂ ಮೀರಬಹುದು. ಇದು ಬದುಕಿರುವಾಗಲೇ ಸಾಧ್ಯ. ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇ. ಭಗವಾನ್ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕದಲ್ಲಿ 1:48 ಹೀಗೆ ಸೂಚಿಸಿದ್ದಾರೆ:
ವ್ಯುತ್ಥಿತ ಶೇಷಕಾಮೇಭ್ಯೋ ಯದಾ ಧೀರವತಿಷ್ಠತೆ ತದೈವ ಪ್ರತ್ಯಗಾತ್ಮಾನಂ ಸ್ವಯಮೇವ ವಿವಿಕ್ಷತಿ. ಅಂದರೆ ರಜಸ್ತಮಸ್ಸುಗಳೆಂಬ ಮಲದಿಂದ ಕೂಡಿಕೊಂಡಿರುವ ಚಿತ್ತವನ್ನು ನಿತ್ಯ ನೈಮಿತ್ತಿಕ ಸದಾಚಾರಮ ಕರ್ಮಗಳಿಂದ ತೊಳೆದುಕೊಂಡು ಮಲವನ್ನು ನೀಗಿಕೊಳ್ಳುವನು, ಆಗ ಅಂತಃಕರಣವು ಶುದ್ಧವಾಗಿ ಪ್ರತ್ಯಗಾತ್ಮನನ್ನು ತಾನೇ ಗುರುವಿನ ಸಹಾಯದಿಂದ ಹುಡುಕುವುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಯೋವ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಾನ್ ಲೋಕಾನ್ ಪ್ರೈತಿ ಸಕೃಪಣಃ ಅಥ ಯೋವ ಏತದಕ್ಷರಂ ವಿದಿತ್ವಾ ಅಸ್ಮಾನ್ ಲೋಕಾತ್ ಪ್ರೈತಿ ಸ ಬ್ರಾಹ್ಮಣಃ ಎಂದಿದೆ. ಅಂದರೆ ಯಾರು ಈ ಅಕ್ಷರತತ್ವ ಆತ್ಮನ ನೈಜಸ್ವರೂಪ ಅನುಭವದಲ್ಲಿ ತಿಳಿಯುತ್ತಾರೋ ಅವರು ಮಾತ್ರ ಬ್ರಾಹ್ಮಣರು, ಮಿಕ್ಕವರೆಲ್ಲ ಕೃಪಣರೇ. ಶ್ರೀ ಶ್ರೀಗಳು ಕರುಣೆಯಿಂದ ನಮ್ಮ ಮನಸ್ಸಿಗೆ ಹೀಗೆ ವಿವೇಕ ಹೇಳುತ್ತಿದ್ದಾರೆ, ಬರಿದೆ ತೊಳಲದಿರು ಮನವೇ ಎಂದು. ತೊಳಲದಿರೋ ಮನವೇ ತರ ತರದ ಜನ್ಮವ ಹೊಂದುವುದು ಜಾಣತನವೇ, ಬರಿದೆ ತೊಳಲದಿರೋ ಮನವೇ ತರ ತರದ ಜನ್ಮವ ಹೊಂದುವುದು ಜಾಣತನವೇ, ಬರಿದೆ ತೊಳಲದಿರೋ ಮನವೇ. ನಿದ್ದೆಯಗೆಲು ನೀನು ಬರಿ ಮರಗಿಡವಾಗಿ ಬೆಳೆದು ಫಲವೇನು, ನಿದ್ದೆಯಗೆಲು ನೀನು ಬರಿ ಮರಗಿಡವಾಗಿ ಬೆಳೆದು ಫಲವೇನು, ತೆರೆದು ಕಂಗಳ ನೋಡು ತಿನ್ನು ಬಿಡದೊರೆಸು ಸತ್ಕರ್ಮ ಈ ತಾಮಸವನ್ನು, ಬರಿದೆ ತೊಳಲದಿರೋ ಮನವೇ ತರ ತರದ ಜನ್ಮವ ಹೊಂದುವುದು ಜಾಣತನವೇ, ಬರಿದೆ ತೊಳಲದಿರೋ ಮನವೇ. ತಾಪವನೆಲ್ಲ ಹಂದಿ ನರಿ ನಾಯಿಯಾಗಿ ಬಾಳುವುದು ಥರವಲ್ಲ, ಹರಿತತ್ವವನ್ನು ಬೇಳಬಲ್ಲ ಸಜ್ಜನರ ಸೇರಿದರೆ ರಜಗುಣ ಸುಂಕದಲ್ಲ, ಬರಿದೆ ತೊಳಲದಿರೋ ಮನವೇ ತರ ತರದ ಜನ್ಮವ ಹೊಂದುವುದು ಜಾಣತನವೇ, ಬರಿದೆ ತೊಳಲದಿರೋ ಮನವೇ. ನೆನೆಹಿಗ್ಗಲೇಕೆ ಶ್ರೋತ್ರಿಯತ್ವದ ಜನಮಂಗಳಿರುತ್ತೀರೆ ಸಾಕೆ, ಸಾತ್ವಿಕ ನೆನೆಹಿಗ್ಗಲೇಕೆ ಶ್ರೋತ್ರಿಯತ್ವದ ಜನಮಂಗಳಿರುತ್ತೀರೆ ಸಾಕೆ, ತತ್ವವ ತಿಳಿಯಲು ಬೇಕೆ ಶಂಕರತ್ವವೇ ಗುಣತೀತ ನೀ ತಿಳಿ ಜೋಕೆ, ತತ್ವವ ತಿಳಿಯಲು ಬೇಕೆ ಶಂಕರತ್ವವೇ ಗುಣತೀತ
ಬಂದಿದೆ ತೊಡಗದಿರೋ ಮನವೇ, ತರ ತರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಗದಿರೋ ಮನವೇ, ಬರಿದೆ ತೊಳಗದಿರೋ ಮನವೇ, ಬರಿದೆ ತೊಳಗದಿರೋ ಮನವೇ. ಯಾವಾಗ ಮನಸ್ಸು ಎಲ್ಲ ಕಾಮಗಳಿಂದ ಮೇಲಕ್ಕೋಗಿದೆಯೋ, ಕಾಮದ ಹಿತವಾಗಿದೆಯೋ, ಆ ಕೂಡಲೇ ಅಂಧವನ ಮನಸ್ಸು ಪ್ರತ್ಯಗಾತ್ಮಾನಂ, ಪ್ರತ್ಯಗಾತ್ಮನನ್ನು ಕುರಿತು ಆ ವಿವೀಕ್ಷತಿ ಪ್ರವೇಶ ಮಾಡ. ನಾನು ಯಾರು ಪ್ರತ್ಯಗಾತ್ಮ ತಿಳ್ಕೊಳ್ಬೇಕು ಅಂತ ಹೇಳಿ ಅಂತರ್ಮುಖಿ ಆಗುತ್ತಾನೆ. ವೈರಾಗ್ಯ ಬಾರದೆ ಹೋದರೆ ಅಂತರ್ಮುಖಿತ್ವ ಖಂಡಿತ ಸಾಧ್ಯವಿಲ್ಲ. ಅದೇನು ಮನಸ್ಸು ನೋಡಿ ಅವರಿವರನ್ನ ನೋಡ್ಕೊಂಡು ಅವರಂತೆ ಆಗ್ಬೇಕು ಅಂತ ಹೋಗ್ಬಿಡ್ತಾರೆ. ಅಲ್ಲೇ ಕೆಟ್ಟ ಹೋಗೋದು ಬೇಡ, ಯಾರನ್ನೂ ನೋಡಿಕೊಳ್ಳುವುದು ಬೇಡ, ತನ್ನನ್ನು ತಾನು ನೋಡಿಕೊಂಡು ಎಲ್ಲ ಕಾಮಗಳಿಂದಲೂ ದೂರವಾಗಿ ಯಾವಾಗ ಮನಸ್ಸು ಶುದ್ಧವಾಗುತ್ತೋ ಅಂತ ಮನಸ್ಸು ಸ್ವಯಮೇವ ತಾನೇ ಪ್ರತ್ಯಗಾತ್ಮಾನ ತನ್ನ ಒಳಗಿರುವಂತ ನಿತ್ಯ ಶುದ್ಧ, ನಿತ್ಯ ಸಿದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಆತ್ಮನನ್ನ ಆ ವಿವೀಕ್ಷತಿ ಪ್ರವೇಶ ಆತ್ಮನ ಕಡೆ ತಿರುಕೊಳ್ಳುತ್ತೆ. ಆತ್ಮನನ್ನ ನೋಡ್ಬೇಕು ಅಂತ ಹೋಗುತ್ತೆ. ಯಾವ ಪ್ರಯತ್ನ ವಿಶೇಷವೂ ಇಲ್ಲದೆ ಮನಸ್ಸು ಆತ್ಮ ರಾಮನಾಗಿ ಆತ್ಮನಲ್ಲಿ ಮುಳುಗುತ್ತೆ. ಅಂಥವರಿಗೆ ವೇದಾಂತ ವಾಕ್ಯ ಅಂತ ಚೆನ್ನಾಗಿ ಅರ್ಥವಾಗುತ್ತೆ. ವೇದಾಂತಗಳಲ್ಲಿ ಎಂತೆಂಥ ಉಪದೇಶ ಮಾಡಿದ್ದ ಸ್ವಾಮಿ, ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಅಂದ್ಬಿಟ್ರು. ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಈಶಾವಾಸ್ಯಮಿದಂ ಸರ್ವಂ. ವಾಕ್ಯಗಳು ಮನನೀಯವಾದ ವಾಕ್ಯಗಳು. ಇಂಥ ವಾಕ್ಯಗಳ ಅರ್ಥ ಅಂಥವನ ಮನಸ್ಸಿಗೆ ಸಹಜವಾಗಿ ಅರ್ಥವಾಗುತ್ತೆ. ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ಅಧ್ಯಾತ್ಮ ಸಾಧಕರು ಕಾಮ್ಯ ಕರ್ಮಗಳನ್ನು ಬಿಟ್ಟು ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಿ ನಿತ್ಯ ಕರ್ಮಗಳನ್ನ ಭಗವದರ್ಪಣ ಬುದ್ಧಿಯಿಂದ ಕಾಮರಹಿತರಾಗಿ ಮಾಡುತ್ತಾ ಬಂದರೆ ಅವರಿಗೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದ ಕೂಡಲೇ ಮನಸ್ಸು ಅಂತರ್ಮುಖವಾಗಿ ಆತ್ಮಸ್ವರೂಪವನ್ನ ತಿಳಿಯಲು ಪ್ರಯತ್ನ ಮಾಡುತ್ತೆ. ಅಂಥ ಹದವಾಗಿರುವ ಮುಮುಕ್ಷು ಜನಗಳಿಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮವಿದಾಪ್ನೋತಿ ಪರಂ ಅನ್ನುವಂತ ಉಪನಿಷತ್ತು ಸಂದೇಶವನ್ನು ಕೊಡುತ್ತೆ. ಆ ಸಂದೇಶ ಶ್ರವಣದಿಂದ ಮುಕ್ತರಾಗುತ್ತಾರೆ ಎನ್ನುವ ಸಂದೇಶವನ್ನ ಭಗವಾನ್ ಸುರೇಶ್ವರಾಚಾರ್ಯರು ಇಲ್ಲಿ ಉಪದೇಶ ಮಾಡುತ್ತಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಇವತ್ತಿನ ಮಹಿಷ್ಯನು ಸಿದ್ಧಿ ಪ್ರವಚನದ ಸಾರಾಂಶ, ಯಾರಿಗೂ ನರಕ ಬೇಡ. ನರಕಕ್ಕೆ ಸಾಧನವಾದದ್ದು ಪಾಪಕರ್ಮ. ಅದೇ ರೀತಿಯಲ್ಲಿ ಮುಮುಕ್ಷ ಹೇಳ್ತಾ ಇದ್ದಾನೆ, ನನಗೆ ಕಾಮ್ಯ ಕರ್ಮಗಳು ಬೇಡ. ಕಾಮ್ಯ ಕರ್ಮಗಳಿಂದ ದೊರಕುವಂತ ಸ್ವರ್ಗಾದಿ ಫಲಗಳು ನರಕಕ್ಕೆ ಸಮಾನ. ಯಪ್ಪ, ನನಗೆ ಹಿತ್ತಾಳೆ ಸಾರ ಬೇಡ, ಬಂಗಾರದ ಸರವೂ ಬೇಡ, ವಜ್ರದ ಸರವೂ ಬೇಡ ಅಂತ ಹೇಳಿ ಪುಣ್ಯಕರ್ಮ ಪಾಪಕರ್ಮ ಎರಡರಿಂದಲೂ ವಿರಕ್ತನಾಗಿ ಕಾಮ್ಯ ಕರ್ಮಗಳನ್ನು ಬಿಟ್ಟು ನಿತ್ಯ ಕರ್ಮಾನುಷ್ಠಾನವನ್ನ ಮಾಡುತ್ತಾ ಬಂದರೆ ಭಗವದರ್ಪಣ ಬುದ್ಧಿಯಿಂದ ಅದರಿಂದ ಅಂತಃಕರಣ ಶುದ್ಧವಾಗಿ ಆತ್ಮಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಯಾವಾಗ ವೈರಾಗ್ಯ ಉಂಟಾಯ್ತೋ ಅದೇ ಮನಸ್ಸು ಆ ಕಾಮಗಳನ್ನ ಬಿಟ್ಟು ಆತ್ಮನಲ್ಲಿ ಪ್ರವೇಶ ಮಾಡಿ ಆತ್ಮನನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ಅಂಥ ಮುಮುಕ್ಷು ಜನಗಳಿಗೆ ವೇದಾಂತ ಶಾಸ್ತ್ರ ಆತ್ಮತತ್ವವನ್ನ ಉಪದೇಶ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ವ್ಯುಚ್ಚಿತಾಶೇಷ ಕಾಮೇಭ್ಯ ಯದಾಧೀರಮತಿಷ್ಠತೆ ತದೈವ ಪ್ರತ್ಯಗಾತ್ಮಾನಂ ಸ್ವಯಮೇವ ವಿವೀಕ್ಷತಿ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.